ನಮಸ್ಕಾರ ವೀಕ್ಷಕರೇ, ಅಮೋಘ ವಾರ್ತೆಗೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ಈ ಹೊತ್ತಿನ ಅಪ್ಡೇಟ್ಸ್. ತುಮಕೂರಿನಲ್ಲಿ ವಿವಿಧೆಡೆ ಮುಂಜಾನೆಯಿಂದಲೇ ಆಂಜನೇಯ ಸ್ವಾಮಿ ದೇವಾಲಯಗಳಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸುವ ಮೂಲಕ ಹನುಮ ಜಯಂತಿಯನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು. ನಗರದ ಇತಿಹಾಸ ಪ್ರಸಿದ್ಧ ಕೋಟೆ ಆಂಜನೇಯ ಸ್ವಾಮಿ ದೇವಾಲಯ, ಶೆಟ್ಟಿಹಳ್ಳಿ ಆಂಜನೇಯ ಸ್ವಾಮಿ ದೇವಾಲಯ, ಶೆಟ್ಟಿಹಳ್ಳಿ ಗೇಟ್ನಲ್ಲಿರುವ ಅಭಯ ಆಂಜನೇಯ ಸ್ವಾಮಿ ದೇವಾಲಯ, ಬಿಎಚ್ ರಸ್ತೆಯ ಆರ್ಟಿಒ ಕಚೇರಿ ಮುಂಭಾಗದಲ್ಲಿರುವ ವರಪ್ರಸಾದ ವೀರಾಂಜನೇಯ ಸ್ವಾಮಿ ದೇಗುಲ, ಬಟವಾಡಿ ಸಮೀಪದ ಭಕ್ತಾಂಜನೇಯ ಸ್ವಾಮಿ ದೇವಾಲಯ, ವಿದ್ಯಾನಗರದ ಪುಟ್ಟಾಂಜನೇಯ ಸ್ವಾಮಿ ದೇವಸ್ಥಾನ, ಹನುಮಂತಪುರದ ಬಯಲಾಂಜನೇಯ ಸ್ವಾಮಿ ದೇವಾಲಯ, ಬನಶಂಕರಿಯ ಮಾರುತಿ ದೇವಾಲಯ, ಮೆಳಕೋಟೆಯ ಅಭಯ ಆಂಜನೇಯ ಸ್ವಾಮಿ ದೇವಾಲಯ ಸೇರಿದಂತೆ ಜಿಲ್ಲೆಯ ವಿವಿಧೆಡೆ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ವಿವಿಧ ಧಾರ್ಮಿಕ ಪೂಜಾ ಕೈಂಕರ್ಯಗಳೊಂದಿಗೆ ಹನುಮ ನಾಮ ಸ್ಮರಣೆ, ವೇದ ಘೋಷಗಳು, ಭಜನೆಗಳು ಮೊಳಗಿದವು. ಎಲ್ಲ ಸದ್ಭಕ್ತ ಭಕ್ತ ಮಹಾಜನರಿಗೆ ಹನುಮ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಈ ದಿನ ಬೆಳಗ್ಗೆ 5:30ಕ್ಕೆ ಸರಿಯಾಗಿ ಸ್ವಾಮಿಗೆ ಪಂಚಾಮೃತ ಅಭಿಷೇಕ, ಪಾವಮಾನ ಸೂಕ್ತ ಅಭಿಷೇಕ, ವಿಶೇಷ ಕುಂಕುಮಾರ್ಚನೆ, ಕೇಸರಿ ಅರ್ಚನೆ ಹಾಗೂ ತುಳಸಿ ಅರ್ಚನೆ ಇತ್ಯಾದಿ ಪೂಜಾ ಕೈಂಕರ್ಯಗಳನ್ನು ವ್ಯವಸ್ಥೆ ಮಾಡಲಾಗಿದ್ದು 9 ಗಂಟೆಗೆ ಸರಿಯಾಗಿ ಮಹಾಮಂಗಳಾರತಿಯಾಗಿ ವರಪ್ರದ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಅಭಿವೃದ್ಧಿ ಸೇವಾ ಸಮಿತಿಯಿಂದ ಬರುವಂಥ ಎಲ್ಲ ಭಕ್ತ ಮಹಾಜನರಿಗೆ ಮಹಾಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು. ಅದೇ ರೀತಿ ಇವತ್ತು ಸಂಜೆ ಕೂಡ 6:30ಕ್ಕೆ ಮಹಾಮಂಗಳಾರತಿ, ಬರುವಂಥ ಎಲ್ಲ ಭಕ್ತರಿಗೂ ಮಹಾಪ್ರಸಾದದ ವ್ಯವಸ್ಥೆ ಮಾಡಲಾಗಿರ್ತದೆ. ತತ್ಸಂಬಂಧವಾಗಿ ಆಂಜನೇಯ ಸ್ವಾಮಿಯ ಅನುಗ್ರಹ ಎಲ್ಲ ಭಕ್ತರ ಮೇಲಿರಲಿ ಅಂತ ಹೇಳಿ ನಮ್ಮ ಕಮಿಟಿಯ ಪರವಾಗಿ ಹಾಗೂ ಅರ್ಚಕರ ಪರವಾಗಿ ಹನುಮ ಜಯಂತಿ ಪ್ರಯುಕ್ತ ಕೋಟೆ ಶ್ರೀ ಆಂಜನೇಯ ಸ್ವಾಮಿ ವೃತ್ತ, ಟೌನ್ ಹಾಲ್ ವೃತ್ತ ಸೇರಿದಂತೆ ಜಿಲ್ಲೆಯಾದ್ಯಂತ ಪಟ್ಟಣಗಳು, ಹೋಬಳಿ ಕೇಂದ್ರಗಳು ಕೇಸರಿ ಧ್ವಜಗಳಿಂದ ಕಂಗೊಳಿಸುತ್ತಿದ್ದು, ಕೋಟೆ ಶ್ರೀ ಆಂಜನೇಯ ಸ್ವಾಮಿ ಯುವಕರ ಬಳಗ ಹನುಮ ಜಯಂತಿ ಪ್ರಯುಕ್ತ ದೇವಾಲಯಕ್ಕೆ ಬರುವ ಭಕ್ತರಿಗೆ ಹೆಸರು ಬೇಳೆ, ಪಾನಕ, ಮಜ್ಜಿಗೆಯನ್ನು ಪ್ರಸಾದವಾಗಿ ವಿನಿಯೋಗಿಸಿತು. ಹನುಮ ಜಯಂತಿ ಅಂಗವಾಗಿ ಆಂಜನೇಯ ಸ್ವಾಮಿ ದೇವಾಲಯಗಳಲ್ಲಿ ಮುಂಜಾನೆಯಿಂದಲೇ ಅಭಿಷೇಕ, ಹೋಮ, ಹವನ, ಭಜನಾ ಕಾರ್ಯಕ್ರಮಗಳು ನಡೆದಿದ್ದು, ಆಂಜನೇಯ ಸ್ವಾಮಿ ವಿಗ್ರಹ ಮೂರ್ತಿಗಳಿಗೆ ವಿಶೇಷ ಹೂವಿನ ಅಲಂಕಾರ ಮಾಡಲಾಗಿತ್ತು. ಆಂಜನೇಯ ಸ್ವಾಮಿ ದೇವಸ್ಥಾನ ಪುರಾತನ ದೇವಸ್ಥಾನವಾಗಿದ್ದು, ಈ ದೇವಸ್ಥಾನದ ವಿಶೇಷತೆ ಎಂದರೆ ಗರ್ಭಗುಡಿಯ ಒಳಗೆ ಹನುಮನ 2 ಮೂರ್ತಿಗಳಿವೆ. ಈ ಪೈಕಿ 1 ಮೂರ್ತಿ ಪುರಾತನ ಕಾಲದಾಗಿದ್ದು, ಇನ್ನೊಂದು ಆ ಬಳಿಕ ಸ್ಥಾಪನೆ ಮಾಡಿದ ಮೂರ್ತಿಯಾಗಿದೆ. ಬೆಳಗ್ಗೆಯಿಂದಲೇ ಭಕ್ತಾದಿಗಳು ಆಂಜನೇಯ ಸ್ವಾಮಿ ದೇವಾಲಯಗಳಿಗೆ ತೆರಳಿ ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆದರು. ಇನ್ನು ನಗರದ ಕೋಟೆ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಬೆಳಗ್ಗೆಯಿಂದಲೇ ಪಂಚಾಮೃತ ಅಭಿಷೇಕ, ಮಂಗಳಾರತಿ, ಪ್ರಕಾರೋತ್ಸವ ಸೇರಿದಂತೆ ವಿವಿಧ ಧಾರ್ಮಿಕ ಪೂಜಾ ಕೈಂಕರ್ಯಗಳು ನಡೆದವು. ಆಂಜನೇಯಾಯ ವಿದ್ಮಹೇ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮಾನ್ ಪ್ರಚೋದಯಾತ್. ನಮಸ್ತೆ, ಇದು ಶೆಟ್ಟಿಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಮಾತಾಡ್ತಾ ಇರೋದು. ನನ್ನ ಹೆಸರು ಆದಿತ್ಯ ಅಂತ, ಇವರ ಹೆಸರು ರಾಘು ಅಂತ. ನಮ್ಮ ಸ್ನೇಹಿತರು ನಮಗೆ ಜೊತೆಗೆ ಇವರೇ ಇರೋದು. ಸೊ ಇವತ್ತು 5 ಡಿಸೆಂಬರ್ ಹನುಮ ಜಯಂತಿ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಬೆಳಗ್ಗೆ ಅಭಿಷೇಕ, ಆಮೇಲೆ ಅಲಂಕಾರ, ಹೂವಿನ ಅಲಂಕಾರ, ವಿಶೇಷವಾಗಿ ಹೂವಿನ ಅಲಂಕಾರ ಆಗಿದೆ. ಮತ್ತು ಸಂಜೆ 6 ಗಂಟೆ ಮೇಲೆ ದೀಪೋತ್ಸವ ಇದೆ. ದಯವಿಟ್ಟು ಎಲ್ಲರೂ ಭಾಗವಹಿಸಬೇಕು ಅಂತ ಅಂದ್ಕೊಂಡಿದ್ದೀವಿ. ಆಂಜನೇಯ ಸ್ವಾಮಿ ಕೃಪಾ ಕಟಾಕ್ಷ ಎಲ್ಲ ನಿಮ್ಮ ಮನೆಗೆ ಸಿಗಲಿ ಅಂತ ನಮ್ಮ ಅನಿಸಿಕೆ. 6 ಗಂಟೆ ಮೇಲೆ ದೀಪೋತ್ಸವ ಇರುತ್ತೆ, ಅದ ನಂತರ ಉತ್ಸವ ಇರುತ್ತೆ. ಉತ್ಸವ ಚೆನ್ನಾಗಾಗುತ್ತೆ, ಬನ್ನಿ. ಆಮೇಲೆ ಏಪ್ರಿಲ್ ತಿಂಗಳಲ್ಲಿ ಬೆಂಗಳೂರು ಕರ್ಗದ ದಿವಸ ಇಲ್ಲಿ ರಥೋತ್ಸವ ಉಂಟು, ಅದಕ್ಕೂ ಭಾಗವಹಿಸಬೇಕು ಅಂತ ನಮ್ಮ ಕೋರಿಕೆ. ಮಧ್ಯಾಹ್ನ ಕೋಟೆ ಆಂಜನೇಯ ಸ್ವಾಮಿ ರಥೋತ್ಸವ ನೂರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ವೈಭವದಿಂದ ನಡೆಯಿತು. ನಗರ ಸೇರಿದಂತೆ ಜಿಲ್ಲಾದ್ಯಂತ ಹನುಮನ ದೇವಾಲಯಗಳಲ್ಲಿ ಶ್ರೀರಾಮನಾಮ ಜಪ ಹಾಗೂ ಹನುಮನಾಮ ಸ್ಮರಣೆಗಳು ಭಕ್ತರಿಂದ ಮೊಳಗಿದವು. ಮೆಳಕೋಟೆಯ ಶ್ರೀ ಅಭಯಾಂಜನೇಯ ಸ್ವಾಮಿಗೆ ಸುಪ್ರಭಾತ ಸೇವೆಯೊಂದಿಗೆ ಆರಂಭವಾದ ಧಾರ್ಮಿಕ ಕೈಂಕರ್ಯಗಳಲ್ಲಿ ಮಹಾಸಂಕಲ್ಪ, ಪಂಚಾಮೃತ ಅಭಿಷೇಕ, ಅಲಂಕಾರದೊಂದಿಗೆ ಮಹಾಮಂಗಳಾರತಿ ನಡೆಯಿತು. ಬೆಳಗ್ಗೆ ಪಂಚಾಮೃತ ಅಭಿಷೇಕ, ಮಹಾಗಣಪತಿಗೆ ಪೂಜೆ, ಕಳಶಾರಾಧನೆ, ನವಗ್ರಹ ಹೋಮ, ಪಂಚಮುಖಿ ಆಂಜನೇಯ ಸ್ವಾಮಿ ಹೋಮ, ರಜತಾಲಂಕಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಂಜೆ 6 ಗಂಟೆಗೆ ಮೆಳಕೋಟೆಯ ಶ್ರೀ ಮಾರುತಿ ಭಜನಾ ಮಂಡಳಿ ಹಾಗೂ ಲಲಿತಾ ಸಂಘ ಸದಸ್ಯರಿಂದ ಭಜನಾ ಪ್ರಕಾರೋತ್ಸವ, ನಂತರ 9ಕ್ಕೆ ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ ಏರ್ಪಡಿಸಲಾಗಿದೆ.
नगर विविधेडे हनुमन देवालय बेळग्गेयिंद पूजा विधि विधान नेरवेरिद्दु भक्तादिगळिगे विशेष प्रसाद व्यवस्थे माडलागित्तु। मारुति प्रसाद, अमोक टीवी, तुमकूरु। तुमकूरु नगर रिंग रस्तेयल्लिरुव शाहीन किड शालेयल्लि 67ने कन्नड राज्योत्सव हागू कन्नड कलिका केंद्रद उद्घाटना समारंभ नडेयितु। ई वेळे पत्रकर्तरिगे सन्मानिसलायितु। ಶಾಲೆಯಲ್ಲಿ ನಡೆದ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಕರ್ನಾಟಕ ಸರ್ಕಾರ ಅಲ್ಪಸಂಖ್ಯಾತರ ಆಯೋಗ ಅಧ್ಯಕ್ಷರಾದ ಅಬ್ದುಲ್ ಅಜೀಂ ರವರ ಉಪಸ್ಥಿತಿಯಲ್ಲಿ ಪತ್ರಕರ್ತರಾದ ವಾಜೀದ್ ಖಾನ್, ಹಬೀಬ್ ಉರ್ ರೆಹಮಾನ್, ಸೈಯದ್ ಯೂಸುಫ್ ಉಲ್ಲಾ ರವರನ್ನ ಸನ್ಮಾನಿಸಿದರು। ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳು ಲೋಕಾಯುಕ್ತ ಎಸ್ಪಿ ವಲಿಭಾಷಾ, ಶಿಕ್ಷಣಾಧಿಕಾರಿ ಹನುಮನಾಯಕ್, ಸರ್ವೋದಯ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಸೀತಾರಾಮ್, ನಿವೃತ್ತ ಪ್ರಾಂಶುಪಾಲರು ಸೈಯದ್ ಭಾಷಾ, ಸಾಹಿತಿ ಬಿಸಿ ಶೈಲಾ ನಾಗರಾಜ್, ಶಾಹಿನ್ ಕಿಡ್ಸ್ ಶಾಲೆಯ ನಿರ್ದೇಶಕರಾದ ಮುಕರಂ ಸೈಯದ್ ಮತ್ತು ಕಾರ್ಯಕ್ರಮದ ಸಂಯೋಜಕರು ಬಿಎಸ್ ಅಮೀಮ್ ಅಹಮದ್, ಉಮರ್ ಸೈಯದ್ ಮತ್ತಿತರರು ಇದ್ದರು। ತುಂಬಾ ಧನ್ಯವಾದಗಳು ಹಾಗೂ ಈ ಒಂದು ಕಾರ್ಯಕ್ರಮ ನಡೆಸಿಕೊಟ್ಟ ನಮ್ಮ ಎಲ್ಲಾ ಗೌರವಾನ್ವಿತ ಅತಿಥಿಗಳಿಗೆ ಧನ್ಯವಾದಗಳು। ಸೀತಾರಾಮ್ ಸಾಹೇಬರು ಮತ್ತು ಸುಬ್ರೋ ಸಾಹೇಬರು ಆಗಮಿಸಿದ್ದಾರೆ ಹಾಗೂ ನಮ್ಮ ಲೋಕಾಯುಕ್ತ ಪೊಲೀಸ್ ಅಧೀಕ್ಷಕರಾದ ತುಮಕೂರು ಜಿಲ್ಲಾ ಅಧೀಕ್ಷಕರಾದ ಶ್ರೀಮಾನ್ ವಲಿಭಾಷಾ ನಮ್ಮ ಸಮಸ್ತ ವತಿಯಿಂದ 67ನೇ ಕನ್ನಡ ರಾಜ್ಯೋತ್ಸವನ ಆಚರಿಸಿದ್ವಿ। ಸದರಿ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷ ಅಜೀಂ ಸಾಬ್ ಉದ್ಘಾಟನೆ ಮಾಡಿದರು। ಈ ಒಂದು ಸಂದರ್ಭದಲ್ಲಿ ನಾವು ತುಮಕೂರು ನಗರದಲ್ಲಿ ಸೇವೆ ಸಲ್ಲಿಸಿದ ಹಲವಾರು ವ್ಯಕ್ತಿಗಳಿಗೆ ಸೇವೆ ಒಂದು ಸನ್ಮಾನ ಮಾಡಿದ್ವಿ। ಅದರಲ್ಲಿ ವಿಶೇಷವಾಗಿ ವೈದ್ಯರು ದೇವೋಭವ ಅನ್ನುತ್ತೀವಿ ನಾವು, ಅಂಥ ವೈದ್ಯರಿಗೆ ಕೊರೋನಾ ಸಂಕಷ್ಟದಲ್ಲಿ ಸಹಾಯ ಮಾಡಿದ ವೈದ್ಯರಿಗೆ ಒಂದು ಸನ್ಮಾನ ಮಾಡಿದ್ವಿ। ಹಾಗೂ ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವ ನಮ್ಮ ಯುವ ಪತ್ರಕರ್ತರು ಹಾಗೂ ಹಿರಿಯ ಪತ್ರಕರ್ತರಾದ ವಾಜೀದ್ ಖಾನ್, ಹಬೀಬ್ ಮತ್ತು ಇಮ್ರಾನ್ ಯುವ ಪತ್ರಕರ್ತ ಇಮ್ರಾನ್ರವರಿಗೆ ನಾವು ಸನ್ಮಾನ ಮಾಡಿದ್ವಿ। ಇದೇ ಸಂದರ್ಭದಲ್ಲಿ ನಿವೃತ್ತ ಅಧಿಕಾರಿಗಳಾದ ಅಲ್ಪಸಂಖ್ಯಾತರ ಕಲ್ಯಾಣಾಧಿಕಾರಿಯಾಗಲಿ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ಅಧಿಕಾರಿಯವರಿಗೆಲ್ಲ ನಾವು ಸನ್ಮಾನ ಮಾಡಿದ್ವಿ। ಯಾಕಂದರೆ ಅವ್ರು ನಿವೃತ್ತ ಸಮಯದಲ್ಲಿ ಒಂದು ಅವರಿಗೆ ಗೌರವಿಸಬೇಕು ಅನ್ನೋ ಉದ್ದೇಶದಿಂದ ಮಾಡಿದ್ವಿ। ಅದೇ ರೀತಿ ನಮ್ಮ ಹಿರಿಯರಾದ ಕರ್ನಾಟಕದಲ್ಲೇ ಪ್ರಖ್ಯಾತವಾಗಿರುವ ಬೆಳ್ಳಾವಿಯ ಟಿ ಗೊಲ್ಲಹಳ್ಳಿಯಲ್ಲಿ ಕಾರ್ತಿಕ ಮಾಸ ದೀಪೋತ್ಸವದ ಅಂಗವಾಗಿ ಇಲ್ಲಿನ ಗ್ರಾಮ ದೇವತೆಗಳಿಗೆ ವಿಶೇಷ ಪೂಜೆ, ಅಭಿಷೇಕ ಮತ್ತು ಮೆರವಣಿಗೆ ನಡೆಯಿತು। ಊರಿನ ಗ್ರಾಮಸ್ಥರು ಸೇರಿ ಗ್ರಾಮದ ದೇವತೆಗಳಿಗೆ ವಿಶೇಷವಾಗಿ ಹೂವು ಮತ್ತು ಹೊಂಬಾಳೆಗಳಿಂದ ಅಲಂಕೃತಗೊಂಡಿರುವ ಆರತಿಯನ್ನು ಬೆಳಗಲಾಯಿತು। ಗ್ರಾಮದ ಶ್ರೀ ದೊಡ್ಡಮ್ಮದೇವಿ, ಶ್ರೀ ಚಿಕ್ಕಮ್ಮದೇವಿ, ಕೆಂಪಮ್ಮದೇವಿ ಹಾಗೂ ರಂಗನಾಥ ಸ್ವಾಮಿ ದೇವರುಗಳನ್ನು ಇಡೀ ದಿನ ರಾತ್ರಿ ಹೆಗಲ ಮೇಲೆ ಹೊತ್ತುಕೊಂಡು ಮೆರವಣಿಗೆ ಮಾಡಲಾಯಿತು। ಪ್ರತಿ ವರ್ಷವೂ ಗ್ರಾಮದಲ್ಲಿ ಕಾರ್ತಿಕ ಮಾಸದ ದೀಪೋತ್ಸವ ನಡೆಯುತ್ತದೆ। ಕಾರ್ತಿಕೋತ್ಸವದ ಪ್ರಯುಕ್ತ ಗ್ರಾಮದಲ್ಲಿ ಶನಿ ಪ್ರಭಾವ ನಾಟಕವನ್ನು ಆಯೋಜಿಸಲಾಗಿತ್ತು। ಈ ವೇಳೆ ಗ್ರಾಮಕ್ಕೆ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಮಾಜಿ ಶಾಸಕ ಸುರೇಶ್ ಗೌಡ ಆಗಮಿಸಿ ಪೂಜೆ ಸಲ್ಲಿಸಿದರು। ದೀಪೋತ್ಸವಕ್ಕೆ ಬಂದಿದ್ದ 3,000 ಭಕ್ತರಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು। ಈ ತಿಂಗಳ 7ರಂದು ತುಮಕೂರು ಜಿಲ್ಲೆಯಲ್ಲಿ ಬಿಜೆಪಿ ಸಂಕಲ್ಪ ಯಾತ್ರೆ ನಡೆಯಲಿದೆ। ಸಿಎಂ ಬಸವರಾಜ ಬೊಮ್ಮಾಯಿ, ಮಾಜಿ ಸಿಎಂ ಯಡಿಯೂರಪ್ಪನವರ ನೇತೃತ್ವದ ಸಂಕಲ್ಪ ಯಾತ್ರೆ ಕುಣಿಗಲ್ ಹಾಗೂ ಕೊರಟಗೆರೆಯಲ್ಲಿ ಏರ್ಪಾಟಾಗಿದೆ ಎಂದು ಬಿಜೆಪಿ ಅಧ್ಯಕ್ಷ ಹೆಬ್ಬಾಕ ರವಿಶಂಕರ್ ತುಮಕೂರಿನಲ್ಲಿ ಮಾಹಿತಿ ನೀಡಿದರು। ತುಮಕೂರಿನ ಜಿಲ್ಲಾ ಬಿಜೆಪಿ ಕಾರ್ಯಾಲಯದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಹೆಬ್ಬಾಕ ರವಿಶಂಕರ್, ಇದೇ ತಿಂಗಳು 7ರಂದು ಬುಧವಾರ ಕುಣಿಗಲ್ ಕೊರಟಗೆರೆಯಲ್ಲಿ ಬಿಜೆಪಿಯ ಸಂಕಲ್ಪ ಯಾತ್ರೆ ಹಮ್ಮಿಕೊಳ್ಳಲಾಗಿದೆ। ಸಿಎಂ ಬಸವರಾಜ ಬೊಮ್ಮಾಯಿ, ಮಾಜಿ ಸಿಎಂ ಯಡಿಯೂರಪ್ಪ ಸೇರಿದಂತೆ ಸಚಿವರಾದ ಅರಗ ಜ್ಞಾನೇಂದ್ರ, ಜೆಸಿ ಮಾಧುಸ್ವಾಮಿ, ಬಿಸಿ ನಾಗೇಶ್, ಭೈರತಿ ಬಸವರಾಜು, ಗೋಪಾಲಯ್ಯ, ಸೋಮಶೇಖರ್ ಮತ್ತಿತರ ನಾಯಕರು ಯಾತ್ರೆಯಲ್ಲಿ ಭಾಗವಹಿಸುವರು। ಬೆಳಗ್ಗೆ 11 ಗಂಟೆಗೆ ಕುಣಿಗಲ್ನಲ್ಲಿ, ಮಧ್ಯಾಹ್ನ 3 ಗಂಟೆಗೆ ಕೊರಟಗೆರೆಯಲ್ಲಿ ಸಂಕಲ್ಪ ಯಾತ್ರೆ ನಡೆಯಲಿದೆ ಎಂದು ಹೇಳಿದರು। ಜನಸಂಕಲ್ಪ ಯಾತ್ರೆ ತುಮಕೂರು ಜಿಲ್ಲೆಯಿಂದ ಕುಣಿಗಲ್ನಿಂದ ಪ್ರಾರಂಭ ಆಗುತ್ತೆ। ಮಾನ್ಯ ಮುಖ್ಯಮಂತ್ರಿಗಳು ಆದ ಬಸವರಾಜ ಬೊಮ್ಮಾಯಿ ಅವರು, ನಮ್ಮ ನಿಕಟಪೂರ್ವ ಮುಖ್ಯಮಂತ್ರಿಗಳಾದ ಬಿ ಎಸ್ ಯಡಿಯೂರಪ್ಪನವರ ತಂಡ ಕುಣಿಗಲ್ ಬೆಳಗ್ಗೆ 10:00 ತುಮಕೂರು ಒಂದು ಖಾಸಗಿ ಆಸ್ಪತ್ರೆ ಉದ್ಘಾಟನೆ ಆದ ನಂತರ
ತುಮಕೂರು ಕುಣಿಗಲ್ ಮಧ್ಯದಲ್ಲಿ ತುಮಕೂರು ಗ್ರಾಮಾಂತರದ ಭಾರತೀಯ ಜನತಾ ಪಾರ್ಟಿ ಕಚೇರಿಯ ಉದ್ಘಾಟನೆಯನ್ನು ಮಾಡಿ 11:30ಗೆ ಕುಣಿಗಲ್ನಲ್ಲಿ ಜನಸಂಕಲ್ಪ ಯಾತ್ರೆ ಪ್ರಾರಂಭ ಆಗುತ್ತೆ. ನಮ್ಮ ಜಿಲ್ಲೆಯ ಮಂತ್ರಿ ಜಿಲ್ಲಾ ಉಸ್ತುವಾರಿ ಸಚಿವರುಗಳಾದಂಥ ಹರೇಕ್ ನರೇಂದ್ರ ಅವರು, ಮಾಧುಸ್ವಾಮಿ ಅವರು, ನಾಗೇಶ್ ಅವರು, ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಸಂಸದರು ಆ ಸಭೆಯಲ್ಲಿ ಭಾಗವಹಿಸ್ತಾರೆ. ರಾಜ್ಯದ ತಂಡದಲ್ಲಿ ಬೊಮ್ಮಾಯಿಯವ್ರ ಜೊತೆ ಬೊಮ್ಮಾಯಿಯವ್ರ ಜೊತೆ ಯಡಿಯೂರಪ್ಪನವರು, ಬೈಟಿ ಬಸವರಾಜ್ ಅವರು, ಸದಾನಂದ ಗೌಡರು, ಸೋಮಶೇಖರ್ ಅವರು, ಗೋಪಾಲಯ್ಯನವರು, ಗೋವಿಂದ ಕಾರಜೋಳ ಅವರು, ನರೇಂದ್ರ ಬಾಬು ಅವರು, ಹಿಂದುಳಿದ ಮೋರ್ಚಾ ಅಧ್ಯಕ್ಷರು, ಇನ್ನೂ ಅನೇಕ ನಮ್ಮ ನಾಯಕರು ಈ ಒಂದು ಸಂಕಲ್ಪ ಯಾತ್ರೆಯಲ್ಲಿ ಭಾಗವಹಿಸ್ತಾರೆ. ಅದಾದ ನಂತರ ಮಧ್ಯಾಹ್ನ 3 ಗಂಟೆಗೆ ಅದೇ ತಂಡ ಕೊಟ್ಟಗೆರೆಯಲ್ಲಿ ನಡೀತಕ್ಕಂಥ ಜನಸಂಕಲ್ಪ ಯಾತ್ರೆಯಲ್ಲಿ ಎರಡೂ ಸಂಕಲ್ಪ ಯಾತ್ರೆಗಳು ಎರಡೂ ಕ್ಷೇತ್ರಗಳಲ್ಲಿ ನಾಳೆ 7ನೇ ತಾರೀಕು ನಡೆಯಲಿದೆ. ಈ ಒಂದು ಪತ್ರಿಕಾಗೋಷ್ಠಿಯನ್ನು ವಿಧಾನ ಪರಿಷತ್ ಸದಸ್ಯ ರವಿಕುಮಾರ್ ಮಾತನಾಡಿ, ಕಳೆದ ಚುನಾವಣೆಯಲ್ಲಿ ಕುಣಿಗಲ್ನಲ್ಲಿ ಬಿಜೆಪಿ ಅಭ್ಯರ್ಥಿ 1,000 ಮತಗಳ ಅಂತರದಿಂದ ಪರಾಭವಗೊಂಡರು. ಈ ಬಾರಿ ಇಲ್ಲಿ ಕಮಲ ಅರಳುವುದು ಖಚಿತ. ಹಾಗಾಗಿ ಕುಣಿಗಲ್ನಿಂದ ಸಂಕಲ್ಪ ಯಾತ್ರೆ ಆರಂಭಿಸಲಾಗುತ್ತದೆ. ಕೊರಟಗೆರೆಯಲ್ಲೂ ಬಿಜೆಪಿ ಗೆಲುವಿನ ವಾತಾವರಣವಿದೆ. ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಬಿಜೆಪಿ ಗೆಲ್ಲಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಗೊಂದಲ ಏನಿಲ್ಲ, ಗೊಂದಲ ಯಾರು ಕೆಲವರು ಕಾಂಗ್ರೆಸ್ನವರು ಇನ್ಯಾರೋ ಮಾಡಿರ್ಬೋದು, ಹೇಳ್ತೇನೆ. ನಾನು ನಿನ್ನೆ KGF ಮತ್ತು ಮಾಲೂರು ಕಾರ್ಯಕ್ರಮ ಇದೆ, ಜನಸಂಕಲ್ಪ ಹಿನ್ನೆಲೆಯಲ್ಲಿ ಹೋಗ್ತಾ ಇದ್ದೆ. ಹೈವೇನಲ್ಲಿ ಹೋಗ್ತಾ ಇದ್ದೆ, ಹೈವೇ ನಂಬರ್ 75. ನಂದು 60 ಕಿಲೋಮೀಟರ್ ಸ್ಪೀಡಲ್ಲಿ ನನ್ನ ಕಾರ್ ಇತ್ತು. ಅವನು ಲೆಫ್ಟಿಂದ ರೈಟ್ ಸೈಡ್ಗೆ ಹೋಗ್ತಾ ಇದ್ದ, ಅವನು ಕೂಡ ಫಾಸ್ಟಾಗಿ ಬಂದ, ನನ್ನ ಗಾಡಿ ಸ್ಲೋನೇ ಆಗಿತ್ತು. ನೀವು ಫ್ರಂಟಿಗೆ ತಾಕಿಲ್ಲ, ಲೆಫ್ಟ್ ಸೈಡ್ ಡೋರ್ಗೆ ತಾಕಿದ್ರು. ನಮ್ಮ ಗಾಡಿ ಸ್ಲೋ ಇದ್ದಿದ್ದರಿಂದ ಅವ್ರಿಗೆ ಏನು ಕೂಡ ಏನು ಅಪಾಯ ಆಗಿಲ್ಲ. ಪೊಲೀಸರು ಬಂದಿದ್ದಾರೆ, ಅಲ್ಲಿ ಜನರು ಕೂಡ ಇದ್ದಾರೆ. ಗಾಡಿ 2-ವೀಲರ್ ಯಾರು ಓಡಿಸ್ತಾ ಇದ್ದ ಹೀರೋ ಹೋಂಡಾ, ಅವನದೇ ತಪ್ಪಿದೆ. ಆದರೂ ಕೂಡ ನಾನು ಗಾಡಿಯನ್ನು ನಿಲ್ಲಿಸಿ ವಾಪಸ್ ಬಂದು ಅವ್ರನ್ನ ಆಸ್ಪತ್ರೆ ಕರ್ಕೊಂಡು ಹೋಗೋಣ ಅಂತ ಆಸ್ಪತ್ರೆನ ಅವನೇ ಎದ್ಬಿಟ್ಟು ಗಾಡಿ ತೆಗೆದುಕೊಂಡು ಹೋಗ್ಬೋದ. ನಾನು ಅವ್ರಿಗೆ ಸೈಡ್ ಕೂರಿಸಿ ಮಾತಾಡಿಸಿ ಅಲ್ಲೇ ಅಲ್ಲೇ ಸುತ್ತಮುತ್ತ ಸೇರಿದ ಜನ ಈ ಕಮ್ಯುನಿಸ್ಟ್ ಪಾಲಿಸಿ ಅಂತ ಹೇಳಿದ್ದಾರೆ, ದೊಡ್ಡ ಗಾಡಿ ಅವ್ರದೇ ತಪ್ಪು, ಸಣ್ಣ ಗಾಡಿ ಅವ್ರದ್ದು ಯಾವಾಗಲೂ ರೈಟ್ ಅನ್ನೋಂಥ ಕಮ್ಯುನಿಸ್ಟ್ ಪಾಲಿಸಿ ಏನಿದೆಯಲ್ಲ ಆ ಪಾಲಿಸಿನಲ್ಲಿ ಕೂಗಾಡಿ ಈಗ ಜನ ಹೋಗಲಿ, ಕೇಸ್ ಯಾರ ಮೇಲೆ ಸರ್ ಅವ್ರು ತಪ್ಪಾಗಿದೆ, ನೀವು ಕೇಸ್ ಫೈಲ್ ಮಾಡಿ ಅಂತ ಹೇಳಿದ್ರು ಪೊಲೀಸ್ ಕೇಸ್ ಫೈಲ್ ಮಾಡ್ತೀನಿ ಅಂತ ಹೇಳಿದ್ರು. ನಾನೇ ಇಂಥವೆಲ್ಲ ಕೇಸ್ ಫೈಲ್ ಮಾಡೋದು ಬೇಡ, ಅವ್ರು ಓಡಾಡಬೇಕಾಗುತ್ತೆ, ಎಲ್ಲ ಬೇಡ ಅಂತ ನಾನು ಕೇಸು ಹಾಕ್ತೇನೆ. ನಾನು ಅದನ್ನ ವಾಪಸ್ ನಾನು ಕೊಡೋದಿಲ್ಲ ಅಂದರೆ ಹೇಳಿದ್ದೀನಲ್ಲ, ನನ್ನ ಸೋಷಿಯಲ್ ಮೀಡಿಯಾ ಇದೆ, ಇವತ್ತು ಹೆಂಗೆ ಬೇಕಂಗೆ ಇದು ಮಾಡ್ತಾರೆ. ಅದ್ರ ಬಗ್ಗೆ ಅಲ್ಲಿನ ಲೋಕಲ್ ಆಗಿ ನಮ್ಮ ಕಾರ್ಯಕರ್ತರು ಅವ್ರಿಗೂ ಹೇಳಿದ್ದಾರೆ, ಏನು ಮಾಡಕ್ಕೆ ಹೋಗ್ಬೇಡಿ, ಅಲ್ಲಿ ಜನ ಇದ್ದಾರೆ ಅವರು ಸಮಾಧಾನ ಹೇಳಿ ಅಂತ ಹೇಳಿ, ಮತ್ತು ಅವ್ರಿಗೆ ಇನ್ನು ನಿಮ್ಗೆ ಏನಾದ್ರು ಖರ್ಚು ಬೇಕಾದ್ರೆ ಹೇಳಿ ಹಿಂಗೆಲ್ಲ ಅಂತ ಹೇಳಿ ನಮ್ಮ ಕಾರ್ಯಕರ್ತರಿಗೆ ಹೇಳಿ ಸಾಧನ ಮಾಡ್ತಾರೆ. ಮುಖಂಡರಾದ ವೈಎಚ್ ಉಚ್ಚಯ್ಯ, ಡಿ ಕೃಷ್ಣಕುಮಾರ್, ರಾಜೇಶ್ ಗೌಡ, ಕೆಪಿ ಮಹೇಶ್ ಇತರರು ಸುದ್ದಿಗೋಷ್ಠಿಯಲ್ಲಿದ್ದರು. ಕ್ಯಾಮರಾಮನ್ ಚೇತನ್ ಜೊತೆ ಮಣ್ಣೆರಾಜು, ಅಮೋಕ್ ಟಿವಿ, ತುಮಕೂರು. ಗುಬ್ಬಿ ತಾಲೂಕಿಗೆ ಡಿಸೆಂಬರ್ 6ರಂದು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರ ಪಂಚರತ್ನ ರಥಯಾತ್ರೆ ಆಗಮಿಸುತ್ತಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕಾರ್ಯಕರ್ತರು ಆಗಮಿಸಬೇಕೆಂದು ಜೆಡಿಎಸ್ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಬಿಎಸ್ ನಾಗರಾಜು ತಿಳಿಸಿದರು. ಪಟ್ಟಣದ ಕಚೇರಿಯಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, 15-20 ಸಾವಿರದಷ್ಟು ಜೆಡಿಎಸ್ ಕಾರ್ಯಕರ್ತರು, ಅವರ ಅಭಿಮಾನಿಗಳು ಆಗಮಿಸುತ್ತಿದ್ದಾರೆ. ತಾಲೂಕಿನ ಗಡಿಭಾಗದಿಂದ ಆರಂಭವಾಗುವ ರಥಯಾತ್ರೆಯು ಚನ್ನಬಸವೇಶ್ವರ ಸ್ವಾಮಿ ದೇವಾಲಯದ ಆವರಣ, ಕೆಜಿ ಟೆಂಪಲ್, ಕಡಬ, ನಿಟ್ಟೂರು, ಎಂಎನ್ ಕೋಟೆ, ಅಳಿಲುಗಟ್ಟ, ಚೇಳೂರು, ಹೊಸಕೆರೆ, ಅಗಲವಾಡಿಗಳಿಗೆ ತೆರಳಿ ಹಲವು ಭಾಗದಲ್ಲಿ ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡುವ ಕುಮಾರಸ್ವಾಮಿ ಅವರು ಅಂಕಸಂದ್ರದಲ್ಲಿ ಗ್ರಾಮ ವಾಸ್ತವ್ಯ ಹೂಡುತ್ತಿದ್ದಾರೆ ಎಂದು ಮಾಹಿತಿ ನೀಡಿದರು. ಕುಮಾರಣ್ಣನವರು ಪಂಚರತ್ನ ಯೋಜನೆಯನ್ನು ಏನು ಘೋಷಣೆ ಮಾಡಿದ್ದಾರೆ ಅದರಲ್ಲಿ ಯೋಜನೆಗಳು ತಮಗೆಲ್ಲ ಗೊತ್ತೇ ಇದೆ. ಕೊರೋನಾ ಸಂದರ್ಭದಲ್ಲಿ ಏನು ಆಕ್ಸಿಜನ್ನು ಬೆಡ್ಡು ಇಲ್ದಲೇ ಸುಮಾರು ನಮ್ಮ ಬಂಧು ಬಾಂಧವರು ಮೃತಪಟ್ಟರು. ಅದನ್ನೆಲ್ಲ ಗಮನಿಸಿದ ನಮ್ಮ ಕುಮಾರಣ್ಣವರು ಏನು ಪಂಚಾಯತಿ ಹೆಡ್ ಕ್ವಾರ್ಟರ್ನಲ್ಲಿ 30 ಹಾಸಿಗೆಯುಳ್ಳ ಹಾಸ್ಪಿಟ್ಲ್ಗಳು, ಅದರಲ್ಲೂ ಹೈಟೆಕ್ ಹಾಸ್ಪಿಟ್ಲು, ಸ್ಕ್ಯಾನಿಂಗ್ ಇರ್ಬೋದು, ಬ್ಲಡ್ ಟೆಸ್ಟ್ ಇರ್ಬೋದು, ಯಾವುದೇ ಥರದ ಆಪರೇಷನ್ ಥಿಯೇಟರ್ ಇರ್ಬೋದು, ಇಡೀ ಉಪಿ ತಾಲೂಕಿನಲ್ಲಿ ಎಷ್ಟು ಪಂಚಾಯಿತಿ ಬರ್ತವೆ ಅಷ್ಟು ಪಂಚಾಯಿತಿ ಹೆಡ್ ಕ್ವಾರ್ಟರ್, ಇಡೀ ರಾಜ್ಯದಲ್ಲಿ ಎಷ್ಟು ಪಂಚಾಯಿತಿಗಳು ಬರ್ತದೆ ಅಷ್ಟು ಹೆಡ್ ಕ್ವಾರ್ಟರ್ನಲ್ಲಿ ಈ
ಈ ಸುಸಜ್ಜಿತ ಹಾಸ್ಪಿಟಲ್ ಅನ್ನು ಕೊಡ್ತಾ ಇದ್ದಾರೆ ಅದಾದ ಮೇಲೆ ನಮ್ಮ ಏನು ಮಹಿಳೆಯರು ಎಜುಕೇಶನ್ ಇರಬಹುದು ಬಡವರ ಮಕ್ಕಳು ಈ ಕಾಲದಲ್ಲಿ ಗವರ್ನಮೆಂಟ್ ಶಾಲೆಯಲ್ಲಿ ಓದಿಸ್ತಾ ಇದ್ದಾರೆ ಅವರೆಲ್ಲ ಬಡವರ ಮಕ್ಕಳನ್ನು ಸಹ ಇಂಗ್ಲಿಷ್ ಶಾಲೆಯಲ್ಲಿ ಓದಬೇಕು ಏನು ನಮ್ಮ ದೇಶವನ್ನು ಕಟ್ಟಬೇಕು ಅಂತಂದ್ರೆ ಎಲ್ಲರೂ ಸಹ ಎಜುಕೇಶನ್ ಅಲ್ಲಿ ಮುಂದೆ ಇರಬೇಕು ಅಂತ ತಿಳಿದ ನಮ್ಮ ಕುಮಾರಣ್ಣ ಅವರು 1ನೇ ತರಗತಿಯಿಂದ 12ನೇ ತರಗತಿ ವರೆಗೂ ಫ್ರೀ ಎಜುಕೇಶನ್ ಅದರಲ್ಲೂ ಇಂಗ್ಲಿಷ್ ಮಾಧ್ಯಮದಲ್ಲಿ ಕೊಡಬೇಕು ಅಂತ ಹೇಳಿಬಿಟ್ಟು ಜೆಡಿಎಸ್ ತಾಲೂಕು ಅಧ್ಯಕ್ಷ ಚಿಕ್ಕಿರಪ್ಪ ಮಾತನಾಡಿ ದ್ವಿಚಕ್ರ ವಾಹನಗಳು ಟ್ರ್ಯಾಕ್ಟರ್ ಸೇರಿದಂತೆ ವಿವಿಧ ರೀತಿಯಲ್ಲಿ ನಮ್ಮ ಕಾರ್ಯಕರ್ತರು ತಾಲೂಕಿನ ಎಲ್ಲಾ ಭಾಗಗಳಿಂದ ಆಗಮಿಸುತ್ತಿದ್ದಾರೆ 2000 ಕ್ಕೂ ಹೆಚ್ಚು ಮಹಿಳಾ ಕಾರ್ಯಕರ್ತರೆ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದು ಪಂಚರತ್ನ ಯೋಜನೆಯ ಅನುಕೂಲ ಹಾಗೂ ಮುಂದಿನ ದಿನದಲ್ಲಿ ಮುಖ್ಯಮಂತ್ರಿ ಆಗುವ ಕುಮಾರಸ್ವಾಮಿ ಅವರನ್ನು ಮಾತನಾಡಿಸಲು ತಾವೆಲ್ಲರೂ ಆಗಮಿಸಬೇಕೆಂದು ಮನವಿ ಮಾಡಿದರು ಕುಮಾರಣ್ಣನವರನ್ನ ನಮ್ಮ ತಾಲ್ಲೂಕಿನ ರೈತ ಮುಖಂಡರು ಯುವ ಕಾರ್ಯಕರ್ತರು ಮತ್ತೆ ಪಕ್ಷದ ಪ್ರಾಮಾಣಿಕ ಕಾರ್ಯಕರ್ತರು ಸುಮಾರು 2000 ಬೈಕ್ಗಳಲ್ಲಿ ರ್ಯಾಲಿ ಮುಖೇನ ಗುಬ್ಬಿ ಪಟ್ಟಣಕ್ಕೆ ತಮ್ಮನ್ನು ಸ್ವಾಗತಿಸಿ ಕರೆತರ್ತಾರೆ ಮುಂದಿನ ಕಾರ್ಯಕ್ರಮಕ್ಕೆ ದೇವಸ್ಥಾನದತ್ತ ಬೃಹತ್ ಸಮಾವೇಶವನ್ನು ಆಯೋಜಿಸಲಾಗಿದೆ ಜೊತೆಗೆ ನಮ್ಮ ತಾಲೂಕಿನ ಮಹಿಳಾ ಕಾರ್ಯಕರ್ತರು ಸುಮಾರು 2000 ಜನ ಮಹಿಳಾ ಕಾರ್ಯಕರ್ತರು ಬರ್ತಕ್ಕಂತ ಒಂದು ನಿರೀಕ್ಷೆ ಇದೆ ಜೊತೆಗೆ ಟ್ರ್ಯಾಕ್ಟರ್ ಏನು ಇವತ್ತು ರೈತರ ಒಂದು ಚಿಹ್ನೆ ಆಗಿರತಕ್ಕಂತ ಟ್ರ್ಯಾಕ್ಟರ್ನಲ್ಲೂ ಸಹ ಅನೇಕ ಕಾರ್ಯಕರ್ತರು ಕುಮಾರಣ್ಣನ ಕಾರ್ಯಕ್ರಮಕ್ಕೆ ಬರ್ತಕ್ಕಂತ ಒಂದು ನಿರೀಕ್ಷೆ ಇದೆ ಜೊತೆಗೆ ನಮ್ಮ ತಾಲೂಕಿನ ಮೂಲೆ ಮೂಲೆಗಳಿಂದ ಸುಮಾರು 20 ರಿಂದ 25,000 ಜನ ಗುಬ್ಬಿ ಪಟ್ಟಣದಲ್ಲಿ ಸೇರತಕ್ಕಂತ ಒಂದು ನಿರೀಕ್ಷೆಯನ್ನು ನಾವು ಇಟ್ಕೊಂಡಿದ್ದೀವಿ ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡರಾದ ಜಯಣ್ಣ ರಂಗನಾಥ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು ಪ್ರಸನ್ನ ಅಮೋಕ್ ಟಿವಿ ಗುಬ್ಬಿ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಯಲ್ಪರಟ್ಟಿ ಗ್ರಾಮದಲ್ಲಿ ಬಿಎಸ್ಸಿ ಓದಲು ಇಷ್ಟವಿಲ್ಲವೆಂದು ಮಾರುತಿ ಚಿದಾನಂದ್ ನಾಂವಿ ಎಂಬ ಯುವಕ ತಡರಾತ್ರಿಯಲ್ಲಿ ನೇಣಿಗೆ ಶರಣಾಗಿದ್ದಾನೆ ಮೃತ ಯುವಕ ಜಮಖಂಡಿಯ ಡಿಎಲ್ಡಿ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿದ್ದ ಆದರೆ 3 ದಿನಗಳ ಹಿಂದೆಯಷ್ಟೇ ಸ್ವಗ್ರಾಮಕ್ಕೆ ಆಗಮಿಸಿದ್ದ ಎಂದು ತಂದೆ ತಾಯಿಗಳು ಮಾಹಿತಿ ನೀಡಿದ್ದಾರೆ ತಮ್ಮ ಸ್ವಂತ ಮನೆಯಲ್ಲಿ ತಡರಾತ್ರಿಯಲ್ಲಿ ತಂದೆ ತಾಯಿ ಮನೆಯ ಮುಂದೆ ಇರುವ ಛಾವಣಿಯಲ್ಲಿ ಮಲಗಿಕೊಂಡಾಗ ಮಾರುತಿ ಚಿದಾನಂದ್ ನಾಂವಿ ಮನೆಯೊಳಗೆ ಮಲಗಿಕೊಂಡಿದ್ದ ಬೆಳಗ್ಗೆ ಎದ್ದು ತಂದೆ ತಾಯಿ ನೋಡಿದಾಗ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವುದು ಕಂಡುಬಂದಿದೆ ಆದರೆ ಈ ಯುವಕ ಸಾಯುವುದಕ್ಕಿಂತ ಮೊದಲು ಡೆತ್ ನೋಟನ್ನು ಬರೆದಿಟ್ಟು ನೇಣಿಗೆ ಶರಣಾಗಿದ್ದಾನೆ ವಿಷಯ ತಿಳಿಯುತ್ತಿದ್ದಂತೆ ಹಾರುಗೇರಿ ಪೊಲೀಸ್ ಠಾಣೆಯ ಪಿಎಸ್ಐ ರಾಘವೇಂದ್ರ ಖೋತ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಬಳಿಕ ಆತ್ಮಹತ್ಯೆ ಮಾಡಿಕೊಂಡ ಯುವಕನ ತಂದೆ ತಾಯಿಗಳಿಂದ ಮಾಹಿತಿ ಪಡೆದು ಪಂಚನಾಮೆ ಮಾಡಲು ಹಾರುಗೇರಿಯ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಿದರು ಏನಾಗಿತ್ತಂತ ಹಿಂಗೆ ಯಾಕೆ ಏನಾಗಿತ್ತು ಎಲ್ಲಿದ್ರಿ ಬಿಡ್ರಿ ಹಿಡಿದ ದಿವಸ ಎಲ್ಲಿದ್ರಿ ಈ ಹುಡುಗ ಎಲ್ಲಿರ್ತದ್ರಿ ಜಮಖಂಡಿ ಸಾಲಿ ಹಾಂ 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 ಇಲ್ಲಿಗೆ ಎಷ್ಟು ದಿನ ಆದ್ರೆ ಬಂದು ಎಷ್ಟು ದಿನ ಆದ್ರಿ ಇಲ್ಲಿಗೆ ಶನಿವಾರ ಬಂದ್ರಿ
ಮಾಡ್ಕೊಂಡ್ಬಿಟ್ಟ ರಾತ್ರಿ ಅದು ಏನು ಗೊತ್ತಿದ್ರು ಅದು ಹಿಂಗೆ ಪಾತಿ ನಿಮ್ಮ ಹೆಸರು ರಾಯಭಾಗ ಪಟ್ಟಣವು ಹನುಮ ಮಾಲಾಧಾರಿಗಳ ಕೇಂದ್ರ ಬಿಂದುವಾಗಿ ಕಂಗೊಳಿಸುತ್ತಿತ್ತು. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಆಂಜನೇಯ ಜನಿಸಿದ ಅಂಜನಾದ್ರಿ ಪರ್ವತಕ್ಕೆ ಧರಿಸಿದ ಹನುಮ ಮಾಲೆ ವಿಸರ್ಜಿಸಲು ಅಂಜನಾದ್ರಿ ಪರ್ವತಕ್ಕೆ ರಾಯಭಾಗ ತಾಲೂಕಿನಿಂದ ಸಾವಿರಾರು ಹನುಮ ಮಾಲಾಧಾರಿಗಳು ಪಯಣ ಮಾಡಿದರು. ಪ್ರಯಾಣದಲ್ಲಿ ರಾಯಭಾಗ, ಪಟ್ಟಣ ಕುಡಚಿ, ಪರಮಾನಂದವಾಡಿ, ಸಿದ್ದಾಪುರ, ಶಿರಗೂರ ಸುಟ್ಟಟಿ, ಯಲ್ಪಾರಟ್ಟಿ ಸೇರಿದಂತೆ ಇನ್ನೂ ಹಲವಾರು ಗ್ರಾಮಗಳ ಹನುಮ ಮಾಲಾಧಾರಿಗಳು ಕಂಡುಬಂದರು. ಈ ಬೃಹತ್ ಶೋಭಾಯಾತ್ರೆಯು ರಾಯಭಾಗದ ಕೆಎಬಿ ರಸ್ತೆ ಬದಿಯಲ್ಲಿರುವ ಹನುಮಾನ್ ದೇವಸ್ಥಾನದಿಂದ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸುತ್ತಾ ಜೈರಾಮ್ ಎಂದು ಜಪಿಸುತ್ತಾ ಮರಳಿ ಹನುಮನ ದೇವಸ್ಥಾನಕ್ಕೆ ತೆರಳಿದರು.
ಜೈ ಶ್ರೀರಾಮ್ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಗಾಡಿ ಯಾವ್ದ್ರ ಮಾಡಿಬಿಡುದು ಎಲ್ಲ ಎಲ್ಲದೂ ಕಾಯಿಸಿಲ್ಲ ಐತಾರೆ ಎಲ್ಲಕ್ಕೂ ಕುಗ್ಮ ಶ್ರೀರಾಮ್ ಸೇನಾ ಪರಮಾನಂದ ಬಡಿ ಈಗಿನ ಎಲ್ಲ ಮಾಲಾಧಾರಿಗಳು ತರ್ಕೊಂಡು ಅಂಜನಾದ್ರಿ ಕಡೆಗೆ ಹೊಂಟಿವಿ ರೀ ಆಮೇಲೆ ಇದು 41 ದಿವಸದ ವ್ರತ ಇರ್ತೈತಿ ಈ ವ್ರತ ಶ್ರದ್ಧಾ ಭಕ್ತಿಲಿ ಯಾರು ಮಾಡ್ತಾರೆ 41 ದಿವಸ ಆಗಲಿ 3 ದಿವಸ ಆಗಲಿ 9 ದಿವಸ ಆಗಲಿ 10 ದಿವಸ ಆಗಲಿ 7 ದಿವಸ ಆಗಲಿ 5 ದಿನ ಆಗಲಿ ಶ್ರದ್ಧಾ ಭಕ್ತಿಪೂರ್ವಕವಾಗಿ ಯಾರು ಮಾಡ್ತಾರೋ ಅವ್ರಿಗೆಲ್ಲ ಒಳ್ಳೇದಾಗ್ಕೊತ್ತು ಬಂದೈತಿ ಈ ನಮ್ಮ ಶ್ರೀರಾಮ್ ಸೇನಾ ವತಿಯಿಂದ ನಾವು ಪರಮಾನಂದ ಬೇಡಿ ಇವತ್ತು ರಾಮ ಸೇನಾ ಸಂಘಟನೆ ವತಿಯಿಂದ 160 ಮಂದಿ ಹೊಟ್ಟೆವು ಅಂಜನಾದ್ರಿಗೆ ಇಲ್ಲಿ 41 ದಿವಸ ಹಿಡಿದು ಮಾಡ್ಕೊತ ಬಂದೆವು ಎಷ್ಟೆಷ್ಟು ದಿವಸ ಇದ್ರ 41 ಜನ ರೀ ಮತ್ತು 21 ದಿನ 7 ದಿನ 5 ದಿನ 3 ದಿನ 1 ದಿನ ಈಗ ಎಷ್ಟು ಜನ ಹೊಂಟೀರಿ ನೀವು 160 ಜನ ಹೊಂಟೀರಿ ಅಲ್ಲಿ ಹೋಗಿ ಏನು ಮಾಡ್ತೀರಿ ಅಲ್ಲಿ ಹೋಗಿ ಪೆಲ ಅಂಜನಾದ್ರಾಗ ಸ್ನಾನ ಮಾಡ್ಕೊಂಡು ಮುಂಜಾನೆ ನಿಸಿಕಿನಾಗ 5 ಗಂಟೆವರೆಗೆ ಹನುಮಾಪನ ಪವಮಾನ ಹೋಗಿ ಮುಗಿಸ್ಕೊಂಡು ದರ್ಶನ ಮುಗಿಸ್ತೀವಿ ರೀ ದರ್ಶನ ಮುಗಿಸ್ಕೊಂಡು ಮಾಲೆ ತೆಗಿತು ಅಲ್ಲಿ ಮಾಲೆ ವಿಸರ್ಜನೆ ಮಾಡ್ಕೊಂಡು ಮತ್ತು ನಮ್ಮ ಊರಿಗೆ ನಮ್ಮ ಬಂದ್ಬಿಡ್ತೀವಿ ಎಷ್ಟು ವರ್ಷದ ನೀವು ಹೊಂಟೀರಿ 5 ವರ್ಷ 5 ವರ್ಷ ಈಗ ಎಷ್ಟು ಜನ ಇದ್ದಾರೆ ಇವತ್ತು ಈ ವರ್ಷದ ಸಂಖ್ಯೆ ಹನುಮಾನ್ ಮಾಲಾಧಾರಗಳ ಸಂಖ್ಯೆ 165 ಪ್ರತಿ ಸಲ ಎಷ್ಟಾಗ್ತೈತಿ ಈಗ ನಾವು ಪೈಲ ಸಲ ಮಾಡಿದಾಗ ಕಡಿಮೆ ಜನ ಇದ್ದಾರೆ 30 ಜನ ಇದ್ದಾರೆ ರೀ ಈ ವರ್ಷ ಬರ್ಬಾರ್ದು ಬರ್ಬಾರ್ದು 30 ಹೋಗಿ 50 70 ಈ ಸಲ 160 ಜನ ಇದೆ ನಿಮ್ಗೇನಾದರೂ ಈ ಮಾಲಾಧಾರಣೆ ಮಾಡೋದಂದ್ರೆ ಏನಾದರೂ ಒಂದು ಸ್ವಲ್ಪ ಚೇಂಜಸ್ ಅನಿಸುತ್ತೆ ಈಗ ನಾವು 5 ದಿನದ ಮಲೆ ಹಚ್ಚೀವಿ ರೀ 500 ವರ್ಷಕ್ಕೂ ಹೆಚ್ಚು ಇತಿಹಾಸವಿರುವ ನಿಜಗಲ್ಲು ಸಿದ್ದರು ಬೆಟ್ಟಕ್ಕೆ ವಿದ್ಯುತ್ ದೀಪದ ಬೆಳಕಿನ ಮೂಲಕ ಇಡೀ ಬೆಟ್ಟವನ್ನು ಸಿಂಗಾರ ಮಾಡಲಾಗಿದೆ ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಸಾಕ್ಷಿಯಾದ ಸಿದ್ದರ ಬೆಟ್ಟ ವಿವಿಧ ಬಣ್ಣಗಳ ವಿದ್ಯುತ್ ದೀಪಾಲಂಕಾರದಿಂದ ಎಲ್ಲರ ಗಮನ ಸೆಳೆಯುತ್ತಿದೆ ಹನುಮ ಜಯಂತಿಯಂದು ಬೆಟ್ಟಕ್ಕೆ 500 ಹನುಮ ಮಾಲೆ ಧರಿಸಿದ್ದ ಭಕ್ತರು ಪಾದಯಾತ್ರೆ ಮಾಡಲಿದ್ದಾರೆ ಒಂದೆಡೆ ವಿವಿಧ ಬಣ್ಣದ ವಿದ್ಯುತ್ ಲೇಸರ್ ಲೈಟಿಂಗ್ನಿಂದ ಸಿಂಗಾರಗೊಂಡ ಇಡೀ ಬೆಟ್ಟ ಹನುಮ ಜಯಂತಿ ಆಚರಣೆಗೆ ಸಿದ್ಧತೆ ಹೌದು ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಸೋಂಪುರ ಹೋಬಳಿಯ ನಿಜಗಲ್ಲು ಸಿದ್ದರ ಬೆಟ್ಟಕ್ಕೆ 500 ಅಧಿಕ ವರ್ಷಗಳ ಇತಿಹಾಸವಿದೆ ಈ ದೇವಾಲಯ ಉಳಿವಿಗೆ ಸ್ಥಳೀಯರು ಕಳೆದ 5-6 ವರ್ಷಗಳಿಂದ ಹನುಮ ಜಯಂತಿ ಆಚರಣೆ ಮೂಲಕ ವಿಭಿನ್ನವಾಗಿ ಆಚರಣೆ ಮಾಡುತ್ತಿದ್ದಾರೆ ಎಲ್ಲ ಹನುಮ ಭಕ್ತಾದಿಗಳು ಹನುಮ ಜಯಂತಿ ಎಂದು ಬಂದು ಹನುಮನ ಕೃಪೆಗೆ ಪಾತ್ರರಾಗಿ ಎಂದು ಮುಖಂಡ ಸ್ವಯಂ ಸೇವಕ ಜಗದೀಶ್ ಚೌಧರಿ ಹೇಳಿದರು ನಾವು ಇವತ್ತು ಇಲ್ಲಿ ನಿಂತಿದ್ದೀವಿ ಅದನ್ನು ಅಟ್ಲೀಸ್ಟ್ ನಾವತ್ತು ಬಣ್ಣ ಬಳೆ ಅಂತ ಕೆಲಸನಾದ್ರು ಕೂಡ ಮಾಡಬೇಕು ಅಟ್ಲೀಸ್ಟ್ ಆ ದೇವಸ್ಥಾನದಲ್ಲಿ ಜೀರ್ಣೋದ್ಧಾರ ಕೂಡ ಮಾಡಬೇಕು ಪೂಜೆನಾದ್ರು ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೀವಿ ರಾಜ್ಯ ಸರ್ಕಾರ ಈ ಕಡೆ ಗಮನಹರಿಸಿ ಮುಜರಾಲಕ್ಕೆ ಇದನ್ನು ಒಳಪಡಿಸ್ಕೊಂಡು ಇಲ್ಲೆಲ್ಲ ದೇವನ ದೇವತೆಗಳಿಗೆ ಅಟ್ಲೀಸ್ಟ್ ತಿಂಗಳಿಗೆ ಒಂದು ಸತಿನಾದ್ರೂ ಕೂಡ ಪೂಜೆ ಮಾಡೋಂಥ ಕೆಲಸಕ್ಕೆ ಸರ್ಕಾರ ಗಮನ ತರಿಸ್ಬೇಕು ಇದನ್ನು ನಾವು ಧಾರ್ಮಿಕವಾಗಿ ಮತ್ತು ಹಿಂದೂ ಧಾರ್ಮಿಕವಾಗಿ ಏನು ನಂಬಿಕೆ ಇಟ್ಟಿದ್ದೀವಿ ಆ ನಂಬಿಕೆ ಉಳಿಬೇಕು ಅಂತಕ್ಕಂಥದ್ದು ನನ್ನ ಆಶಯ ಅದ್ರ ಜೊತೆಯಲ್ಲಿ ಇವತ್ತು ಮುಸಲ್ಮಾನರು ಮತ್ತು ಹಿಂದೂ ದೇವಾಲಯಗಳು ಎರಡೂ ಒಂದೇ ಕ್ಷೇತ್ರದಲ್ಲಿದ್ದು ಕೂಡ ಪೂಜೆ ಪುರುಷ ನಡೀತಾ ಇರತಕ್ಕಂಥ ಈ ರಾಜ್ಯದಲ್ಲೇ ದೇಶದಲ್ಲೆಲ್ಲರೂ ಕೂಡ ಅಂಥ ಕ್ಷೇತ್ರ ಐತೆ ಅಂದರೆ ನಾವು ಕಂಡಂಗೆ ನಿಜಗಲ್ಲು ಸಿದ್ದರಬೆಟ್ಟದಲ್ಲಿ ಮಾತ್ರ ಸಾಧ್ಯ ಅವ್ರಿಗೂ ಕೂಡ ನಾವು ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟಿದ್ದೀವಿ ಅವರು ಇಲ್ಲೆಲ್ಲರೂ ಕೂಡ ಏನು ಹನುಮ ಮಾಲಾದ್ರಿಗಳು ಬರ್ತಾರೆ ಅವರೆಲ್ಲರೂ ಕೂಡ ಸಿಹಿ ಹಂಚಿದ್ರ ಮುಖಾಂತರ ನಾವು ಯಾರಿಗೂ ಕೂಡ ವಿರೋಧ ಅಲ್ಲ ಹಿಂದೂಗಳಿಗೂ ಕೂಡ ನಾವು ಸಕ್ರಿಯವಾಗಿ ಅವರ ದೇವನ ದೇವತೆಗಳಿಗೆ ಪೂಜೆ ಮಾಡೋಕ್ಕೆ ನಾವು ಅನುವು ಮಾಡಿಕೊಡ್ತೀವಿ ಅಂತಕ್ಕಂಥದ್ದನ್ನು ಹೇಳಲಿಕ್ಕೋಸ್ಕರ ಅವರು ಕೂಡ ಬರ್ತಾವ್ರೆ ಅದ್ರ ಜೊತೆಯಲ್ಲಿ ಆ ಹಿಂದು ಮುಸಲ್ಮಾನರಿಗೆ 4 ಎಕರೆ ಜಮೀನಲ್ಲಿ ಎಲ್ಲ ರೀತಿಯ ದಾಖಲೆ ಐತೆ ಬಟ್ ಆದರೆ ಸಿದ್ದರಬೆಟ್ಟ ನಿಜಗಲ್ ಸಿದ್ದರಬೆಟ್ಟ ಅನ್ನೋದಕ್ಕೆ ಎಲ್ಲೂ ಕೂಡ ದಾಖಲೆ ಇಲ್ಲ ಆದ ಕಾರಣ ಆ ದಾಖಲೆ ಮಾಡಿಸ್ಬೇಕು ಮುಂದಿನ ಪುನರ್ಜನ್ಮದ ಪೀಳಿಗೆಗೆ ಇಲ್ಲಿ ನಡೀತಿರತಕ್ಕಂಥ ಎಲ್ಲ ಕಾರ್ಯವೈಖರಿಗಳಿಗೂ ಕೂಡ ಯಾವ ರೀತಿಯಾದ ಅಡೆತಡೆ ಇಲ್ಲದೇ ಪೂಜೆ ಪುರಸ್ಕರ ನಡೀಬೇಕು ಅಂತಕ್ಕಂಥದ್ದು ನಮ್ಮ ಆಶಯ ಮತ್ತು ಸಮಿತಿಯವರ ಆಶಯ ಆದ ಕಾರಣ ಅಂಥ ಒಂದು ಆಶಯಕ್ಕೆ ಮುನ್ನುಡಿಕೊಟ್ಟಿದ್ದೀವಿ ನೆಲಮಂಗಲ ತಾಲೂಕಿನ ಯುವ ಸಮುದಾಯ ಮತ್ತು ಶ್ರೀ ನಿಜಗಲ್ಲು ಸಿದ್ದರಬೆಟ್ಟ ಸೇವಾ ಸಮಿತಿ ಬೆಟ್ಟಕ್ಕೆ ಕಾಯಕಲ್ಪ ನೀಡಲು ಮುಂದಾಗಿದೆ ಈಗಾಗಲೇ ಬೆಟ್ಟಕ್ಕೆ ಮೆಟ್ಟಿಲುಗಳನ್ನು ಹಾಕಲಾಗಿದ್ದು ನಿಜಗಲ್ಲು ಸಿದ್ದರಬೆಟ್ಟವನ್ನು ವಿಶ್ವ ಪ್ರಸಿದ್ಧಿಯನ್ನಾಗಿ ಮಾಡಲು 3562 ಅಡಿ ಎತ್ತರದ ಬೆಟ್ಟವನ್ನು ವಿವಿಧ ವಿದ್ಯುತ್ ದೀಪದ ಬೆಳಕಿನಿಂದ ಅಲಂಕಾರ ಮಾಡಲಾಗಿದೆ ಇಡೀ ಬೆಟ್ಟವನ್ನು ಬಣ್ಣ ಬಣ್ಣದ ಬೆಳಕಿನಿಂದ ಸಿಂಗಾರ ಮಾಡಲಾಗಿದ್ದು ಸಂಪೂರ್ಣವಾಗಿ ಸಿದ್ದರಬೆಟ್ಟ ಬೆಳಕಿನಿಂದ ದೀಪಾಲಂಕಾರಗೊಂಡು ಇಡೀ ಬೆಟ್ಟವೇ ಬೆಳಕಿನ ದಿಬ್ಬದಂತೆ ಕಾಣುತ್ತಿದೆ ಎಂದು ಆಡಳಿತ ಮಂಡಳಿಯ ಜಗದೀಶ್ ಹೇಳಿದರು ನಡೀತಾ ಇದೆ ಇದು ಪ್ರತಿ ವರ್ಷ ನಡೆದಂಗೆ ಆಗಲೇ 4-5 ವರ್ಷಗಳಿಂದ ಏನು ಈ ಹನುಮ ಜಯಂತಿ ಕಾರ್ಯಕ್ರಮ ನಡ್ಕೊಂಬರ್ತಾ ಇದೆ ಅದರಂತೆಯೇ ಈ ವರ್ಷ ಇನ್ನೂ ಹೆಚ್ಚಿನ ರೀತಿಯಲ್ಲಿ 1000 ಸಂಖ್ಯೆ ಸುಮಾರು 50,000 ನಮ್ಮ ಜಗಣ್ಣವ್ರು ಹೇಳ್ದಂಗೆ 50,000 ಜನ ಸೇರುವಂಥ ಒಂದು ಸಂಭವವಿದೆ ಹಾಗೇ ಈ ಪ್ರತಿ ವರ್ಷಕ್ಕಿಂತ ಈ ಹೆಚ್ಚಿನ ಅನುಕೂಲಗಳು ಹಾಗೆ ಲೇಸರ್ ಬೆಳಕು ಬೆಟ್ಟಕ್ಕೆ ಲೇಸರ್ ವಿದ್ಯುತ್ ಬೆಳಕನ್ನು ನೀಡೋದು ಅಳವಡಿಸಿರೋದಾಗಲಿ ಮತ್ತು ಎಲ್ಲ ವ್ಯವಸ್ಥೆಗಳು ಬರುವಂಥ ಭಕ್ತಾದಿಗಳಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ಅವರಿಗೆಲ್ಲ ಯಾವುದೇ ಕುಂದುಕೊರತೆಗಳಾಗದಂತೆ ಎಲ್ಲ ಒಂದು ಪ್ರಸಾದ ವಿನಿಯೋಗ ಆಗಿರ್ಬೋದು ಮತ್ತು ಬಂದಂಥ ಎಲ್ಲ ಭಕ್ತಾದಿಗಳಿಗೆ ಯಾವುದನ್ನು ಪೂಜೆ ಪುನಸ್ಕಾರ ಯಾವುದಕ್ಕನ್ನು ಒಂದು ಕುಂದುಕೊರತೆಗಳು ಆಗ ರೀತಿಯಲ್ಲಿ ಎಲ್ಲ ನಮ್ಮ ಟ್ರಸ್ಟು
ಹಾಗೂ ಎಲ್ಲ ನಮ್ಮ ಸಮಿತಿಯ ಎಲ್ಲ ಇವರು ಕೂಡ ಇದನ್ನು ವಹಿಸ್ಕೊಂಡು ಭಾಳ ಜವಾಬ್ದಾರಿಯಿಂದ ನಾವು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಎಲ್ಲರನ್ನೂ ತಮ್ಮಲ್ಲಿ ಕೇಳ್ಕೊಂಡು ಈ ಕಾರ್ಯಕ್ರಮವನ್ನು ಸುಗಮವಾಗಿ ನಡೆಸೋದಕ್ಕೆ ನಾಳೆ ಅಂದರೆ ಸುಮಾರು ಒಂದು ನಾಳೆ ನಾಟಕ ಇದೆ. ಒಂದು 10,000 ಜನಕ್ಕಿಂತ ಮೇಲ್ಪಟ್ಟು ಬರೋವಂಥ ಸಂಭವ ಇದೆ. ಹಾಗೂ ಸೋಮವಾರ 5ನೇ ತಾರೀಕು ಮಾಲಾಧಾರಿಗಳು ಸುಮಾರು 2,500-3,000 ಮಾಲಾಧಾರಿಗಳು ಪಾದಯಾತ್ರೆ ಎಲ್ಲ ಸುತ್ತಮುತ್ತ ನೆಲಮಂಗಲ ಸುತ್ತಮುತ್ತ ಜಿಲ್ಲೆಗಳಿಂದನೂ ಕೂಡ ಪಾದಯಾತ್ರಿಗಳು ಮಾಲಾ ಧರಿಸಿ ಬರ್ತಾರೆ. ಒಟ್ಟಾರೆ ಪಾರಂಪರಿಕ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಹಿನ್ನೆಲೆ ಉಳ್ಳ ನಿಜಗಲ್ ರಾಣಿ ಆಳಿದ ಬೆಟ್ಟ ಇದೀಗ ಹೊಸ ರೂಪ ಪಡೆಯುತ್ತಿದೆ. ರಾಜ್ಯದಲ್ಲಿಯೇ ಲೇಸರ್ ಲೈಟ್ನಿಂದ ಶೃಂಗಾರಗೊಳಿಸಿ ಸ್ಥಳೀಯರು ನಶಿಸಿ ಹೋಗುತ್ತಿದ್ದ ಸಿದ್ದರ ಬೆಟ್ಟಕ್ಕೆ ಪುನರ್ಜೀವ ಕಲ್ಪಿಸಿದ್ದಾರೆ. ತಗ್ಗಿಕುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ದಾಬಸ್ಪೇಟೆ. ರಾಜ್ಯಾದ್ಯಂತ ಆರಂಭಗೊಂಡ ಜೆಇ ಲಸಿಕಾ ಅಭಿಯಾನದಲ್ಲಿ ಭಾಗವಹಿಸಿ ಲಸಿಕೆ ಪಡೆದ ಮಧುಗಿರಿಯ ಶಾಲೆಯೊಂದರ ಮಕ್ಕಳಿಗೆ ತಲೆಸುತ್ತು ಬಂದ ಕಾರಣ ಮಧುಗಿರಿಯ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಚಿಕಿತ್ಸೆ ಬಳಿಕ ಮಕ್ಕಳು ಆರೋಗ್ಯವಂತರಾಗಿದ್ದಾರೆ ಎಂದು ಶಾಸಕ ಎಂವಿ ವೀರಭದ್ರಯ್ಯ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕ ಎಂವಿ ವೀರಭದ್ರಯ್ಯ, ಪಟ್ಟಣದ ಎಂಜಿಎಂ ಶಾಲೆಯ 9 ಮಕ್ಕಳು ತಲೆ ಸುತ್ತು ಬಂದು ಆಸ್ಪತ್ರೆಗೆ ಸೇರಿದ್ದು ಯಾವುದೇ ತೊಂದರೆ ಇಲ್ಲ. ಪ್ರಥಮ ಚಿಕಿತ್ಸೆ ನೀಡಿದ ನಂತರ ಮಕ್ಕಳು ಚೇತರಿಸಿಕೊಂಡಿದ್ದಾರೆ. ಹಾಗಾಗಿ ಆತಂಕ ಸಂಬಂಧಪಟ್ಟಂತೆ ಅಭಿಯಾನ ಸರ್ಕಾರ ಹಮ್ಮಿಕೊಂಡಿದೆ. ಇವತ್ತು ಸುಮಾರು ನಮ್ಮ ತಾಲೂಕಿನಲ್ಲಿ 45,000 ಚಿಲ್ಲರೆ ಹುಡುಗರುಗಳಿಗೆ ಕವರ್ ಮಾಡಬೇಕು ಅಂತಕ್ಕಂಥ ಉದ್ದೇಶ ಬಂದಿದೆ. 1ನೇ ತರಗತಿ LKGಯಿಂದ 10ನೇ ತರಗತಿ ಇರ್ತಕ್ಕಂಥ ಮಕ್ಕಳುಗಳನ್ನ ಕವರ್ ಮಾಡಬೇಕು ಅಂತಕ್ಕಂಥದ್ದು ಇದು ಭಾಳ ಮುಖ್ಯವಾದದ್ದು. ಇವತ್ತು ನಾವು ಅದನ್ನು ಅಭಿಯಾನನ ಚಾಲೂ ಮಾಡಿದ್ಮೇಲೆ ಒಂದು 9 ಜನ ಹೆಣ್ಮಕ್ಳು MJM ಸ್ಕೂಲ್ನ 9 ಜನ ಹೆಣ್ಮಕ್ಳಿಗೆ ತಲೆ ಸುತ್ತು ಏನೋ ಬಂದು ಇದಾಯಿತು ಅಂತ ಪ್ಯಾನಿಕ್ ಆಗಿದ್ದಾರೆ. ಅವ್ರನ್ನ ಇಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಡಾಕ್ಟ್ರ್ ಜೊತೆ ನಾನು ಮಾತಾಡಿದೆ, ಏನೂ ತೊಂದರೆ ಇಲ್ಲ. ಈಗ ಸುಮಾರು 200 ಜನಕ್ಕೆ MJM ಸ್ಕೂಲಲ್ಲಿ ಕೊಟ್ಟಿದ್ದಾರೆ. ಯಾರಿಗೂ ಏನಾಗಿಲ್ಲ. ಒಂದು 5-6 ಜನ ಮಕ್ಕಳಿಗೆ, ಒಂದು 9 ಜನ ಮಕ್ಕಳು ಪ್ಯಾನಿಕ್ ಆಗಿದ್ದಾರೆ. ಈಗ ರಿಕವರ್ ಆಗ್ತಾಯಿದ್ದಾರೆ, ಏನೂ ತೊಂದರೆ ಇಲ್ಲ. ಡಾಕ್ಟ್ರನ್ನು ವಿಚಾರಿಸಿದಾಗ ಬೆಳಿಗ್ಗೆ ಊಟ ತಿಂಡಿ ಮಾಡಿದ್ದೇ ಇರತಕ್ಕಂಥ ಸಾಧ್ಯತೆಗಳಿದೆ ಆ ಎಲ್ಲ ಹಿನ್ನೆಲೆ. ಆಮೇಲೆ ಇದು ವಿಶ್ವಾದ್ಯಂತ ಕೊಡ್ತಾ ಇರತಕ್ಕಂಥದ್ದು, 143 ರಾಷ್ಟ್ರಗಳಲ್ಲಿ ಅಡ್ಮಿನಿಸ್ಟರ್ ಮಾಡ್ತಕ್ಕಂಥದ್ದು. ನಮ್ಮಲ್ಲಿ ಮೆದುಳು ಜ್ವರಕ್ಕೆ ಪ್ರಿಕಾಷನ್ ಆಗಿ ಎಲ್ರಿಗೂ ಕವರ್ ಮಾಡ್ತಕ್ಕಂಥ ಒಂದು ಅಭಿಯಾನ ಇದೆ. ಏನು ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ಈವನ್ ಕೋವಿಡ್ ಕೊಟ್ಟಾಗ್ಲೂ ಕೆಲವರು ಪ್ಯಾನಿಕ್ ಆದರೂ, ಕೆಲವ್ರಿಗೆ ಜಾಯಿಂಟ್ ಪೇನ್ಸ್ ಅವು ಇವು ಸ್ಟಾರ್ಟ್ ಆಯಿತು. ನಾನೇ ಕೋವಿಡ್ ಎರಡು ಡೋಸ್ ತಗೊಂಡ್ರೆ ನನಗೇನೂ ಆಗಲಿಲ್ಲ. ವಿಧಾನ ಪರಿಷತ್ ಸದಸ್ಯ ಆರ್ ರಾಜೇಂದ್ರ ಭೇಟಿ ನೀಡಿ ಮಾತನಾಡಿ, ಕೆಲವು ಮಕ್ಕಳಿಗೆ ಚುಚ್ಚುಮದ್ದು ತೆಗೆದುಕೊಳ್ಳುವ ಭಯದಿಂದಾಗಿ ಹೀಗಾಗುವುದು ಸಹಜ. ಎಲ್ಲ ಮಕ್ಕಳು ಆರೋಗ್ಯವಾಗಿದ್ದಾರೆ. ಇದರಿಂದ ಪೋಷಕರು ಆತಂಕ ಪಡದೆ ನಿಮ್ಮ ಮಕ್ಕಳಿಗೆ ಜೆಇ ಲಸಿಕೆ ತಪ್ಪದೇ ಕೊಡಿಸಿ ಎಂದರು. ಒಂದನೇ ವರ್ಷದಿಂದ 15ನೇ ವರ್ಷದಲ್ಲಿ ಒಂದು ಮಕ್ಕಳಿಗೆ ಯಾವುದೇ ಒಂದು ರೀತಿಯಲ್ಲಿ ಏನೋ ತೊಂದರೆ ಆಗ್ತದೆ, ಒಂದು ವ್ಯಾಕ್ಸಿನೇಷನ್ ಡ್ರೈವ್ ಅಂತ ಒಂದು ಪ್ರೋಗ್ರಾಮ್ ನಡೀತಾ ಇರೋದ್ರಿಂದ ನಮ್ಮ ತಾಲೂಕಲ್ಲಿ ಮಾಡಬೇಕಾಗಿತ್ತು. ಇಂಜೆಕ್ಷನ್ ವ್ಯಾಕ್ಸಿನೇಷನ್ ಕೊಡಬೇಕಾದ್ರೆ ಒಂದು 6-7 ಜನ ಮಕ್ಕಳಿಗೆ ತುಂಬ ಗಾಬರಿಗಾಗಿ ಸುಸ್ತಾಗಿದೆ ಬಿಟ್ಟರೆ ಅದು ಏನು ನಾವು ಆತಂಕ ಪಡೋಗ್ತದೆ. ಯಾಕೆ ನಾನು ಬಂದು ಡಾಕ್ಟರ್ ಜೊತೆ ಮಾತಾಡಿ, ಇಲ್ಲ TH1 ಇದ್ದಾರೆ, ಡಾಕ್ಟರ್ಸ್ ಇದ್ದಾರೆ, ಮತ್ತು ಜೀವನ ಬರ್ತಿದ್ದಾರೆ, ಮಕ್ಕಳುಗಳು ಆತಂಕ ಪಡೋದು ಅಲ್ಲ, ಮತ್ತು ಪೇರೆಂಟ್ಸದು ಆತಂಕ ಪಡೋವಂಥದ್ದು ಏನಿಲ್ಲ. ಯಾಕಂದರೆ ವ್ಯಾಕ್ಸಿನೇಷನ್ ಅಂದರೆ ಸಣ್ಣ ಮಕ್ಕಳು ಸ್ವಲ್ಪ ಎದುರುಕೊಂಡು ಸುಸ್ತಾಗುವಂಥ ಸಹಜ. ಅದಕ್ಕೆ 7-8 ಜನ ಮಕ್ಕಳನ್ನು ಭೇಟಿ ಮಾಡಿ ಅವ್ರಿಗೆ ಮಾತಾಡ್ಕೊಂಬಂದಿದ್ದೀನಿ, ಏನು ತೊಂದರೆ ಏನಿಲ್ಲ. ಸೊ ಅದರಿಂದ ಇದು ಡ್ರೈವ್ ಏನಿದೆ ಒಂದು ಮಕ್ಕಳಿಗೆ ಒಳ್ಳೆಯದಕ್ಕೆ, ಕೆಲವರು ಯಾವುದೇ ಒಂದು ರೀತಿ ಆರೋಗ್ಯದಲ್ಲಿ ಏರುಪೇರು ಆಗದಲ್ಲಿ ಇರೋದಕ್ಕೆ ಕೇಂದ್ರದ ಏನು ಒಂದು ಪ್ರೋಗ್ರಾಮ್ ಇದೆ, ಪ್ರೋಗ್ರಾಮ್ ಹಾಗೆ ಮುಂದುವರಿಯುತ್ತೆ. ಅದರಿಂದ ಮಕ್ಕಳುಗಳು ಯಾರು ಆತಂಕ ಪಡೋದಿಲ್ಲ, ಮಕ್ಕಳು ಚೆನ್ನಾಗಿದ್ದಾರೆ ಅಂತ ನಾನು ಸಂದರ್ಭದಲ್ಲಿ ವಿಚಾರ ತಿಳಿದ ತಕ್ಷಣ THO ಡಾಕ್ಟರ್ ರಮೇಶ್ ಬಾಬು ತಮ್ಮ ವಾಹನದಲ್ಲೇ ಮಕ್ಕಳನ್ನು ಆಸ್ಪತ್ರೆಗೆ ಕರೆತಂದರು. ಅಧಿಕಾರಿಗಳು, ಶಾಲಾ ಆಡಳಿತ ಮಂಡಳಿ ಕಾರ್ಯದರ್ಶಿ ಶಂಕರ್ ನಾರಾಯಣ್, ಮುಖ್ಯ ಶಿಕ್ಷಕಿ ವಿಜಯಲಕ್ಷ್ಮಿ ಹಾಗೂ ಶಿಕ್ಷಕರು ಜೊತೆಗಿದ್ದು ಮುಂಜಾಗ್ರತೆ ಕ್ರಮ ವಹಿಸಿದ್ದರು. ಪಣೀಂದ್ರ, ಅಮೋಕ್ ಟಿವಿ, ಮಧುಗಿರಿ.
ಬಯಲಸೀಮೆ ಕ್ಷೇತ್ರಗಳಾದ ಕೋರ್ಟಕೆರೆ, ಮಧುಗಿರಿ ಮತ್ತು ಪಾವಗಡ ಕ್ಷೇತ್ರಗಳು ಅಭಿವೃದ್ಧಿ ವಂಚಿತವಾಗಿ ಹೀನಾಯ ಪರಿಸ್ಥಿತಿಗೆ ತಲುಪಿವೆ. ನಾನು ಅಧಿಕಾರಕ್ಕೆ ಬಂದರೆ ಬಯಲಸೀಮೆ ಗಡಿ ಜಿಲ್ಲೆಗಳ ಅಭಿವೃದ್ಧಿಗೆ ಪ್ರತಿ ವರ್ಷ 1,000 ಕೋಟಿ ಅನುದಾನ ಮೀಸಲು ಇಡುತ್ತೇನೆ ಎಂದು ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಕೋರ್ಟಕೆರೆಯಲ್ಲಿ ಭರವಸೆ ನೀಡಿದರು. ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಚನ್ನರಾಯನದುರ್ಗ ಹೋಬಳಿ ತೋವಿನಕೆರೆ ಗ್ರಾಮ ಪಂಚಾಯಿತಿ ಕೇಂದ್ರ ಸ್ಥಾನದಲ್ಲಿ ಏರ್ಪಡಿಸಲಾಗಿದ್ದ ಪಂಚರತ್ನ ಯೋಜನೆಯ ರಥಯಾತ್ರೆ, ರೈತರ ಜೊತೆ ಸಂವಾದ ಮತ್ತು ಗ್ರಾಮ ವಾಸ್ತವ್ಯ ಕಾರ್ಯಕ್ರಮದ ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕರ್ನಾಟಕ ರಾಜ್ಯ ರಾಜಧಾನಿಯಿಂದ ಗಡಿ ಜಿಲ್ಲೆಯ 3 ಕ್ಷೇತ್ರಗಳು ಕೇವಲ 70 ಕಿಲೋಮೀಟರ್ ಅಂತರದಲ್ಲಿವೆ. ಅಭಿವೃದ್ಧಿ ಕಾಣದೆ ಗ್ರಾಮೀಣ ಪ್ರದೇಶಗಳು ತುಂಬಾ ಹಿಂದುಳಿದಿವೆ. ಗಡಿ ಗ್ರಾಮಗಳ ಬಡಜನರು, ನೋವು ಆಲಿಸುವ ನಾಯಕರು ನಮಗೆ ಅವಶ್ಯಕತೆ ಇದೆ. ಕೊರಟಗೆರೆ ಪ್ರವಾಸದ ವೇಳೆ ವಿದ್ಯಾರ್ಥಿನಿಯಿಂದ ನನಗೆ ಜ್ಞಾನೋದಯ ಆಗಿದೆ. ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ಗಡಿಭಾಗದ 4-5 ಜಿಲ್ಲೆಗಳಿಗೆ ಪ್ರತಿ ವರ್ಷ 1,000 ಕೋಟಿ ಅನುದಾನ ಬಿಡುಗಡೆ ಮಾಡುತ್ತೇನೆ ಎಂದರು. ಕಳೆದ 2 ದಿನಗಳಿಂದ ಮಧುಗಿರಿ ಮತ್ತು ಕೊರಟಗೆರೆ ಭಾಗದಲ್ಲಿ ಪ್ರವಾಸ ಮಾಡಿದ್ದೇನೆ. ಹಲವಾರು ಬಾರಿ ಪಾವಗಡಕ್ಕೂ ನಾನು ಹಿಂದೆ ಪ್ರವಾಸ ಮಾಡಿದಂಥದ್ದೇನಿದೆ, ಇಲ್ಲಿಯ ಪರಿಸ್ಥಿತಿಗಳನ್ನು ನೋಡಿದಾಗ ನಾವು ಯಾವ ಉತ್ತರ ಕರ್ನಾಟಕದ ಹಲವಾರು ಜಿಲ್ಲೆಗಳ ಅಭಿವೃದ್ಧಿಯ ಬಗ್ಗೆ ಚರ್ಚೆ ಮಾಡ್ತೀವಿ, ಆ ಭಾಗದಲ್ಲಿ ಅಭಿವೃದ್ಧಿಗಳಾಗಿಲ್ಲ ಅಂತ ಇದೆ. ಅದಕ್ಕಿಂತಲೂ ಅತ್ಯಂತ ಹೀನಾಯ ಪರಿಸ್ಥಿತಿಯಲ್ಲಿ ಈ ಒಂದು ಗಡಿ ಭಾಗದ ಮಧುಗಿರಿ, ಕೊರಟಗೆರೆ ಮಧುಗಿರಿ ಕೇವಲ 70 ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ಬೆಂಗಳೂರು ನಗರಕ್ಕೆ ಇರತಕ್ಕಂಥ ತಾಲೂಕುಗಳಿವು. ಪಾವಗಡವು ಒಂದು 120-130 ಕಿಲೋಮೀಟ್ರ್ ಇರ್ಬೋದು. ಇಲ್ಲಿ ಇರ್ತಕ್ಕಂಥ ಬಡತನ, ಇದು ಕೇವಲ ಹಿಂದುಳಿದ ವರ್ಗಗಳು ದಲಿತ ಸಮಾಜದಷ್ಟೇ ಅಲ್ಲ, ಯಾವೊಂದು ಮೇಲ್ವರ್ಗದ ಜನ ಅಂತಕ್ಕಂಥದ್ದನ್ನು ನಾವು ಚರ್ಚೆ ಮಾಡ್ತೀವಿ. ಮೇಲ್ವರ್ಗದ ಜನರು ಸುಸ್ಥಿತಿಯಲ್ಲಿದ್ದಾರೆ ಅಂತೇಳಿ ನಾನು ಈ ಹಳ್ಳಿಗಳಲ್ಲಿ ಗಮನಿಸಿರ್ತಕ್ಕಂಥದ್ದು. ಗೊಲ್ಲರಹಟ್ಟಿಯ ಹೆಣ್ಣು ಮಗುವಿನ ಶೈಕ್ಷಣಿಕ ವ್ಯಾಸಂಗದ ವೇದನೆಯ ನೋವಿನ ಮಾತಿನಿಂದ ನನಗೆ ಜ್ಞಾನೋದಯ ಆಗಿದೆ. ಕಾಟಾಚಾರಕ್ಕೆ ಮಾತ್ರ ಸರ್ಕಾರ ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ನೀಡಿದೆ, ಆದರೆ ಗ್ರಾಮೀಣ ಭಾಗಕ್ಕೆ ಸರ್ಕಾರಿ ಬಸ್ಸಿನ ವ್ಯವಸ್ಥೆಯೇ ಇಲ್ಲ. ಕೊರಟಗೆರೆ ಕ್ಷೇತ್ರದಲ್ಲಿ ಸೇತುವೆ ಮತ್ತು ರಸ್ತೆಗಳು ನಾಶವಾಗಿ ಸುಗಮ ಸಂಚಾರಕ್ಕೆ ರೈತರಿಗೆ ಸಮಸ್ಯೆ ಎದುರಾಗಿದೆ. ರಥಯಾತ್ರೆಯ ವೇಳೆ 50-60 ಹಳ್ಳಿಯ ಜನತೆ ಸಮಸ್ಯೆಗಳ ಸರಮಾಲೆಯನ್ನೇ ನನಗೆ ಮನವರಿಕೆ ಮಾಡಿದ್ದಾರೆ ಎಂದು ಹೇಳಿದರು. ಪಾಸ್ ಮಾಡಿಸಿದ್ದಾರೆ ಬಸ್ ಪಾಸ್ಗಳನ್ನ, ಆದರೆ ಆ ಹಳ್ಳಿಗಳಲ್ಲಿ ಬಸ್ಗಳನ್ನು ಯಾರು ನಿಲುಗಡೆ ಮಾಡಲ್ಲ, ನಿಲ್ಲಿಸೋದೇ ಇಲ್ಲ. ಕೊರಟಗೆರೆಗೆ ಬರ್ತಕ್ಕಂಥದ್ದಕ್ಕೆ ಆ ಮಕ್ಕಳು ಎಜುಕೇಷನ್ಗೆ ಬೆಳಗ್ಗೆ ಸ್ಕೂಲಿಗೆ ಬರಬೇಕು ಅಂದರೆ ಇವತ್ತು ತುಮಕೂರಿಗೆ ಹೋಗ್ತಕ್ಕಂಥ ಬಸ್ಗಳು ಅಷ್ಟೇ, ಕೋಲಾರಕ್ಕೂ ಇದು ನಮ್ಮ ಕೊರಟಗೆರೆಗೆ ಬರ್ತಕ್ಕಂಥ ಬಸ್ಗಳನ್ನು ನಿಲ್ಲಿಸದೆ ಹೆಸರಿಗಷ್ಟೇ ಕಾಟಾಚಾರಕ್ಕೆ ಬಸ್ ಪಾಸ್ಗಳು ಕೊಟ್ಟಿದ್ದಾರೆ. ನನಗಾದಂಥ ಅನುಭವದಲ್ಲಿ ಈ ರೀತಿಯ ನಾನಾ ರೀತಿಯ ಸಮಸ್ಯೆಗಳು, ಇಲ್ಲಿರ್ತಕ್ಕಂಥ ಬಡತನ ಏನು ನೋಡಿದ್ದೇನೆ, ಮನೆಗಳಿಲ್ಲ, ದುಡಿಮೆ ಇಲ್ಲ, ಈ ಒಂದು ಪರಿಸ್ಥಿತಿಗಳು, ಈವನ್ ಜಮೀನುಗಳನ್ನು ಮಂಜೂರಾತಿ ಆಗಿಲ್ಲ ಹಲವಾರು ಭಾಗದಲ್ಲಿ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಬಡತನ ಅಂತಕ್ಕಂಥದ್ದನ್ನು ಆ ಭಾಗದಲ್ಲಿ ಏನು ನೋಡಿದ್ದೇನೆ, ಅದೇ ರೀತಿಯ ಬಡತನ ಈ ಭಾಗದಲ್ಲಿ ಇರ್ತಕ್ಕಂಥದ್ದನ್ನು ನನ್ನ ಕಣ್ತರಿಸಿದ್ದಾರೆ. ಅದರಿಂದ ನನ್ನ ಒಂದು ಮನಸ್ಸಿನಲ್ಲಿ ತೀರ್ಮಾನಕ್ಕೆ ಬಂದಿದ್ದು, ರಾತ್ರಿ ನಾನು ಮಲಗಬೇಕಾದ್ರೆ ಈ 4-5 ತಾಲೂಕುಗಳು ಅದರ ಜೊತೆಗೆ ಚಾಮರಾಜನಗರಕ್ಕೂ ಇನ್ನು ನಾನು ಭೇಟಿ ಕೊಟ್ಟಿಲ್ಲ, ಚಾಮರಾಜನಗರ ಪರಿಸ್ಥಿತಿಯನ್ನು ನೋಡಿದ್ದೇನೆ. ನನಗೆ ಇವತ್ತು ಜ್ಞಾನೋದಯವಾಗಿರ್ತಕ್ಕಂಥ ಈ ಹಳ್ಳಿಗಳಿಗೆ ನಾನೇನು ರಿಮೋಟ್ ವಿಲೇಜ್ಗಳಿಗೆ ಭೇಟಿ ಕೊಟ್ಟೆ, ನನಗೆ ಈ ಹಳ್ಳಿಯ ಜನ ಇವತ್ತು ಒಂದು ತಿಳುವಳಿಕೆ ನನಗೆ ಮೂಡಿಸಿದ್ದಾರೆ, ನನಗೆ ಜ್ಞಾನೋದಯ ಆಗಿರ್ತಕ್ಕಂಥದ್ದು. ಈ ಭಾಗಕ್ಕೆ ಹೆಚ್ಚುವರಿಯಾಗಿ ಇವತ್ತು ಹಣವನ್ನು ಕೊಡಲೇಬೇಕಾದಂಥ ಅನಿವಾರ್ಯತೆ, ಮುಂದೆ ಈ ಭಾಗದ ಅಲ್ಲಿ ಅಭಿವೃದ್ಧಿಗೋಸ್ಕರವಾಗಿ ಕನಿಷ್ಠ ಪ್ರತಿ ವರ್ಷ 1,000 ಕೋಟಿ. ಕೊರಟಗೆರೆ ಕ್ಷೇತ್ರದ ಮಾಜಿ ಶಾಸಕ ಪಿಆರ್ ಸುಧಾಕರ್ ಲಾಲ್ ಮಾತನಾಡಿ, ಪ್ರತಿ ಗ್ರಾಮ ಪಂಚಾಯಿತಿಗೆ ಹೈಟೆಕ್ ಆಸ್ಪತ್ರೆ, ಹಿರಿಯ ನಾಗರಿಕರಿಗೆ ಪ್ರತಿ ತಿಂಗಳು 5,000 ಮಾಸಾಶನ, ಶೈಕ್ಷಣಿಕ ಅಭಿವೃದ್ಧಿಗೆ ಹೈಟೆಕ್ ಶಾಲೆ, ಸ್ತ್ರೀಶಕ್ತಿ ಸಾಲ ಯೋಜನೆಯ ಸಾಲ ಮನ್ನಾ, ಬಡವರಿಗೆ ವಸತಿ ಸೌಲಭ್ಯವನ್ನು ಒಳಗೊಂಡ ಪಂಚರತ್ನ ಯೋಜನೆಯು ಕರ್ನಾಟಕದ ಅಭಿವೃದ್ಧಿಗೆ, ಕಲ್ಯಾಣಕ್ಕೆ ಪೂರಕವಾಗಿದೆ. ಪಂಚರತ್ನ ರಥಯಾತ್ರೆಯ ಯಶಸ್ವಿಗೆ ಕಾರಣರಾದ ಕೊರಟಗೆರೆ ಕ್ಷೇತ್ರದ ಜನತೆಗೆ ತುಂಬು ಹೃದಯದ ಧನ್ಯವಾದ ಅರ್ಪಿಸುತ್ತೇನೆ ಎಂದು ಹೇಳಿದರು. ರಾಜ್ಯ ಕಂಡಂತಹ ಒಬ್ಬ ಧೀಮಂತ ನಾಯಕರು ನಮ್ಮ ಊರಿಗೆ ಬರ್ತಾ ಇದ್ದಾರೆ ಅಂತಕ್ಕಂಥ ವಿಚಾರದಲ್ಲಿ
ಕ್ಷೇತ್ರದ ಜನತೆ ಅತ್ಯಂತ ಸಂಭ್ರಮದಿಂದ ಉತ್ಸಾಹದಿಂದ ಅವರನ್ನು ಪ್ರತಿ ಊರಿನಲ್ಲೂ ಕೂಡ ಬರ್ಮಾಡ್ಕೊಂಡ್ರು. ನಾವಾದರೂ ಕೂಡ ಈಗಾಗಲೇ ಸಮಯ 2:35 ಆಗಿದೆ. ಇಲ್ಲಿಗೆ ನಾವು ಬರಬೇಕಾದಂಥ ಸಮಯ 9 ಗಂಟೆ ಇತ್ತು ಅಂತೇಳಿ 9 ಗಂಟೆಗೆ ನಾವು ಇರಬೇಕಾಗಿತ್ತು. ಆದರೂ ಕೂಡ ಇವತ್ತು ಕುಮಾರಣ್ಣನವರು ಏನು ಗ್ರಾಮ ವಾಸ್ತವ್ಯವನ್ನು ಗೋವಿನಕೆರೆ ಗ್ರಾಮದಲ್ಲಿ ನಡೆಸಲಿಕ್ಕೆ ಇದೀಗ ತಾನೇ ಬಂದು ಈಗ ವಾಸ್ತವ್ಯದ ಕೊಠಡಿಗೆ ತೆರಳಿದ್ದಾರೆ. ಇಲ್ಲಿ ಭಾಳ ಪ್ರಮುಖವಾಗಿ ನಾವಾದರೂ ಕೂಡ ಗಮನಿಸ್ತಕ್ಕಂಥದ್ದು ಪ್ರತಿ ಊರಿನಲ್ಲೂ ಕೂಡ ಕುಮಾರಣ್ಣನವರು ಬರ್ತಾ ಇದ್ದಾರೆ ಅಂತ ಹೇಳಿ ರಾತ್ರಿ ಇಡೀ ಜನತೆ ಪ್ರತಿ ಊರಿನಲ್ಲೂ ಕೂಡ ಹಾರಗಳನ್ನು ಹಿಡಿದು ಹೆಣ್ಣುಮಕ್ಕಳು, ಹಿರಿಯರು, ನಮ್ಮ ಸಹೋದರಿಯರು, ತಾಯಂದಿರು, ಯುವಕರು ಅತ್ಯಂತ ಪ್ರೀತಿಯಿಂದ ಕುಮಾರಣ್ಣನವ್ರನ್ನ ಬರಮಾಡಿಕೊಂಡಿದ್ದರಿಂದ ಇವತ್ತು ಈ ಒಂದು ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ಈ ಪಂಚರತ್ನ ರಥಯಾತ್ರೆ ಕಾರ್ಯಕ್ರಮ ನಡೆದಿದೆ. ಮತ್ತು ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮಕ್ಕೆ ಏನು ಸಹಕಾರ ನೀಡಿದಂಥ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು, ಯುವಕರು ಮತ್ತು ಎಲ್ಲ ನಮ್ಮ ಪಕ್ಷದ ಕಾರ್ಯಾಧ್ಯಕ್ಷರು, ಪದಾಧಿಕಾರಿಗಳು ಎಲ್ರಿಗೂ ಕೂಡ ನಾನು ಈ ಸಂದರ್ಭ ಪುರವಾರ ಗ್ರಾಮದ ರೈತರಿಂದ ಕಡಲೆಕಾಯಿ ಹಾರ, ಬೈರೇನಹಳ್ಳಿ ಕಾರ್ಯಕರ್ತರಿಂದ ಸೇಬಿನ ಹಾರ, ಹೊಳವನಹಳ್ಳಿಯ ರೈತರಿಂದ ಅಡಿಕೆಯ ಹಾರ, ಕೊರಟಗೆರೆ ಪಟ್ಟಣದ ಕಾರ್ಯಕರ್ತರಿಂದ ಉದ್ದಿನ ಒಡೆ, ಲಿಂಬೆಹಣ್ಣು ಹಾರ, ಜಿ ನಾಗೇನಹಳ್ಳಿ ಸ್ಥಳೀಯರಿಂದ ತುಳಸಿ ಪತ್ರೆಯ ಹಾರ ಮತ್ತು ಕೆಸ್ತೂರು ತೋವಿನಕೆರೆ ಮುಖಂಡರಿಂದ ಮುಸುಕಿನ ಜೋಳ ಸೇಬಿನ ಹಾರ ಹಾಕುವ ಮೂಲಕ ಮಾಜಿ ಸಿಎಂ ಕುಮಾರಸ್ವಾಮಿಗೆ ಕೊರಟಗೆರೆ ಕ್ಷೇತ್ರದ ಸಾವಿರಾರು ರೈತರು ಅದ್ದೂರಿ ಸ್ವಾಗತ ಕೋರಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾರ್ಯದರ್ಶಿ ಮಹಾಲಿಂಗಪ್ಪ, ಕೊರಟಗೆರೆ ಕಾರ್ಯಾಧ್ಯಕ್ಷ ನರಸಿಂಹರಾಜು, ಕಾರ್ಯದರ್ಶಿ ಲಕ್ಷ್ಮಣ್, ಯುವಾಧ್ಯಕ್ಷ ವೆಂಕಟೇಶ್, ತೋವಿನಕೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಾಗರಾಜು, ಉಪಾಧ್ಯಕ್ಷೆ ನರಸಮ್ಮ, ಮುಖಂಡರಾದ ವೆಂಕಟೇಶ್ ಮತ್ತಿತರರು ಹಾಜರಿದ್ದರು. ಎನ್ಮೂರ್ತಿ, ಅಮೋಕ್ ಟಿವಿ, ಕೊರಟಗೆರೆ. ಗುಂಡ್ಲುಪೇಟೆ ತಾಲೂಕಿನ ಬನ್ನಿತಾಳಪುರ ಗ್ರಾಮದ ಜನರಲ್ ಬೀದಿಯಲ್ಲಿ 50 ಲಕ್ಷ ವೆಚ್ಚದ ಸಿಸಿ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ, ಬನ್ನಿತಾಳಪುರ ಎಂದರೆ ನನಗೆ ತುಂಬಾ ಇಷ್ಟವಾದ ಗ್ರಾಮವಾಗಿದೆ, ಇದಕ್ಕೆಲ್ಲ ಕಾರಣ ನಿಮ್ಮ ಪ್ರೀತಿ ಮತ್ತು ವಿಶ್ವಾಸ, ಇದಕ್ಕೆ ನಾನು ಚಿರಋಣಿಯಾಗಿದ್ದೇನೆ ಎಂದು ಶಾಸಕ ಸಿಎಸ್ ನಿರಂಜನ್ ಕುಮಾರ್ ಹೇಳಿದರು. ಉಪ್ಪಾರ ಜನಾಂಗ ಇರುವಲ್ಲಿ ಎಲ್ಲ ಅಭಿವೃದ್ಧಿ ಆಗಿರುತ್ತೆ ಎಂದು ನಾನು ಭಾವಿಸಿದ್ದೆ. 25 ವರ್ಷ ಆಡಳಿತಾವಧಿಯಲ್ಲಿ ಎಲ್ಲ ಕೆಲಸ ಮಾಡಿರುತ್ತಾರೆ ಎಂಬಂತೆ ತಿಳಿದಿದ್ದೆ. ಆದರೆ ಅವೆಲ್ಲ ಆಗಿಲ್ಲ ಎಂಬುದು ನಾನು ಆಯ್ಕೆಯಾದ ಬಳಿಕ ತಿಳಿದ ಮಾಹಿತಿ. ಈ ಮೊದಲೇ ಎಲ್ಲ ಗ್ರಾಮದಲ್ಲೂ ಮೂಲಭೂತ ಸೌಕರ್ಯ ಒದಗಿಸಲು ಮುಂದಾಗಬೇಕಿದ್ದ ಅವರು ಪ್ರಯತ್ನವನ್ನೇ ಮಾಡಿಲ್ಲ. ಸುಮಾರು 50 ಗ್ರಾಮಗಳಿಗೆ ತಲಾ 50 ಲಕ್ಷ ಅನುದಾನ ಹಾಕಿದ್ದೇವೆ, ಅವೆಲ್ಲ ಉಪ್ಪಾರ ಸಮಾಜದ ಅಭಿವೃದ್ಧಿಗೆ ಮೀಸಲು. ಕೂತನೂರು, ಭೀಮನಬೀಡು ಗ್ರಾಮಗಳಲ್ಲಿ ಸರಿಯಾದ ಮೂಲಭೂತ ಸೌಕರ್ಯವೇ ಇರಲಿಲ್ಲ, ಅಂತಹ ಗ್ರಾಮಗಳಿಗೆ ಈಗ ಕಾಯಕಲ್ಪ ನೀಡಿದ್ದೇವೆ ಎಂದರು. ನೋಡಿ ನಮ್ಮ ರಸ್ತೆಗಳು ನೋಡಿ ಹೆಂಗಿದೆ ಪರಿಸ್ಥಿತಿ ಅಂತ, ಆತರ ಪರಿಸ್ಥಿತಿ ಇರುವಂತದ್ದು. ಬರೀ ಓಟ್ ನೋಡಿ, ನೀವು ಓಟ್ ಮಾತ್ರ ಬಂದ್ಬಿಡ್ತಿದ್ದೀನಿ, ನೀವು ಬೇರೆ ಟೈಮಲ್ಲಿ ಕಾಣಿಸಲ್ಲ ನಿಮ್ಮಂತ. ನಾವು ಈಗ ಓಟ್ಗಿಂತ ಮುಂಚೆನೆ ನಿಮ್ಗೆ ದುಡ್ಡು ಹಾಕಿ ಕೆಲಸ ಮಾಡಿಸ್ತೀವಿ, ನಿಮಗೆ ಕೆಲಸ ಮಾಡ್ಬಿಟ್ಟು ಆಮೇಲೆ ಓಟ್ ಕೇಳಕ್ ಬರುತ್ತೆ. ಭದ್ರ ನಾವು ಕೆಲಸ ಮಾಡೋದ್ರೆ ಹಿಂದೆ ಹೇಗಿತ್ತು ಅಂತಂದ್ರೆ ಓಟ್ ಕೇಳೋ ಸಂದರ್ಭದಲ್ಲಿ ಬಂದು ನಿಮ್ಗೆ ಕೆಲಸ ಮಾಡ್ತೀವಿ ಅಂತ ಹೇಳ್ತಿದ್ರು ಅಷ್ಟೇ ಅಲ್ವಾ. ಓಟ್ ಕೇಳಕ್ ಬರ್ತಿದ್ರಲ್ಲ, ಏ ಇಲ್ಲ ಇಲ್ಲ ಈ ಸರಿ ಮಾಡ್ಬಿಡ್ತೀವಿ ನಿಮ್ಗೆ ಅನ್ನೋದ್ರಲ್ಲಿ ಹೇಳ್ತಿದ್ರು ಅಷ್ಟೇ. ನಾವು ಕೆಲಸ ಮಾಡಿ ಆಮೇಲೆ ನಿಮ್ಗೆ ಓಟ್ ಕೇಳಕ್ ಬರ್ತೀವಿ ನಾವು, ಆ ಥರದಲ್ಲಿ ಇರುವಂತದ್ದು. ನಿಮ್ಗೆ ಏನೇನು ಮಾತು ಕೊಟ್ಟಿದ್ವಿ ಅದನ್ನೆಲ್ಲ ಮಾಡೋ ಅಂತ ನಿಟ್ಟಲ್ಲಿ ನಾವು ಇವತ್ತು ಅನೇಕ ಕೆಲಸಗಳನ್ನ ಮಾಡ್ಕೊ ಬಂದಿದ್ದೀವಿ. ಇಲ್ಲಿ ಕೊಡಲಿರೋ ಅವರಲ್ಲಿ ಬಸ್ಟ್ರು ಬಂದಾರಲ್ಲಿ ಹತ್ತಿರದಲ್ಲಿ ಹಿಂದುಳಿದ ವರ್ಗದವ್ರನ್ನ ಇವತ್ತು ಗುರುತು ಮಾಡೋ ಕೆಲಸ ಇವಾಗ ಆಗ್ತಾ ಇದೆ ನಮ್ಮ ಕ್ಷೇತ್ರದಲ್ಲಿ. ಇವಾಗ ಆಗ್ತಿರುವಂತದ್ದು ಹಿಂದುಳಿದ ವರ್ಗದವ್ರನ್ನ ನಿಮ್ಗೆ ಬೇಕಾದಾಗ ಮಾತ್ರ ಉಪಯೋಗಿಸ್ಕೊಳ್ಳುವಂಥದ್ದಲ್ಲ, ಇವತ್ತು ಕೆಲಸ ಮಾಡೋ ಮುಖಾಂತರ ಅವ್ರಿಗೆ ಆದ್ಯತೆ ಸಿಗ್ಬೇಕು ಅನ್ನೋ ಥರದಲ್ಲಿ ಮಾಡ್ತಿರುವಂಥದ್ದು. ಹಿಂದುಳಿದ ವರ್ಗದ ಅಭಿವೃದ್ಧಿ ಭಾಷಣದಿಂದ ಸಾಧ್ಯವಿಲ್ಲ, ಸೌಲಭ್ಯ ನೀಡಿದ್ರೆ ಮಾತ್ರ ಜನರು ಅಭಿವೃದ್ಧಿ ಪಥ ಕಾಣುತ್ತಾರೆ. ಅಂತಹ ಕೆಲಸವನ್ನು 25 ವರ್ಷ ಆಡಳಿತ ನಡೆಸಿದವರು ಮಾಡಲಿಲ್ಲ, ಇದು ನಿಮ್ಮ ಕಾರ್ಯಕ್ಷಮತೆ ತೋರಿಸುತ್ತಿದೆ ಎಂದು ಪರೋಕ್ಷವಾಗಿ ಟೀಕಿಸಿದರು. ಸಂದರ್ಭಕ್ಕೆ ಮಾತ್ರ ಜನರ ಬಳಿ ನಾ ಹೋಗೋದಿಲ್ಲ, ಸದಾ ಕ್ಷೇತ್ರದಲ್ಲಿದ್ದು ಜನರ ಸಮಸ್ಯೆ ಆಲಿಸುತ್ತಿದ್ದೇನೆ. ಹಿಂದೆ ಮತ ಕೇಳುವ ಸಂದರ್ಭದಲ್ಲಿ ಕೆಲಸ ಮಾಡ್ತೀವಿ ಅನ್ನೋ ಭರವಸೆ ನೀಡಿದ್ರು, ಆದ್ರೆ ನಾನು ಕೆಲಸ ಮಾಡಿ ನಿಮ್ಮಲ್ಲಿ ಮತ ಕೇಳುತ್ತೇನೆ, ಕೆಲಸದ ಮೂಲಕ ಜನರ ವಿಶ್ವಾಸ ಗಳಿಸಿದ್ದೇನೆ, ಅವರ ಆಶೀರ್ವಾದ ಸದಾ ನನಗೆ ಇರುತ್ತದೆ ಎಂಬ ವಿಶ್ವಾಸದ ಮಾತುಗಳನ್ನಾಡಿದರು.
ನಮಗೆ ಎಸ್ ಸಿ ಎಸ್ ಟಿ ಗ್ರ್ಯಾಂಟ್ಗಳು ವಿಶೇಷವಾಗಿ ಬರುವಂಥದ್ದು. ಹಾಗಾಗಿ ನಮ್ಮ ತಾಲೂಕಿನಾದ್ಯಂತ ಎಸ್ ಸಿ ಎಸ್ ಟಿ ಕಾನೂನುಗಳಲ್ಲಿ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಕೆಲಸಗಳಾಗಿದೆ. ಬರ್ಬರೇ ನೀವು ಗ್ರಾಮಗಳನ್ನ ನೀವು ನೋಡಿದ್ರೆ ಎಸ್ ಸಿ ಎಸ್ ಟಿ ಕಾಲೋನಿಗಳು ಅಭಿವೃದ್ಧಿ ಆಗಿದೆ. ಆದರೆ ನೀವು ಉಪ್ಪಾರಿರುವಂಥ ಬೀದಿಗಳಲ್ಲಿ ಎಲ್ಲರೂ ಅಭಿವೃದ್ಧಿ ಆಗಿದೆಯಾ ಅಂತ ನೀವು ನೋಡ್ಕೊ ಬಂದರೆ ನಿಮ್ಮ ಬಂಡಿ ತಾಲೂಕದ ಪರಿಸ್ಥಿತಿ ಏನಿದೆ ಅದೇ ಪರಿಸ್ಥಿತಿ ಬೇರೆ ಬೇರೆ ಕಡೆ. ಸದ್ಯ ಮಾದೇಶ್ ಅಂತ ಹೇಳಿದ್ದು ನಮ್ಮೂರಿಗೂ ಒಂದು ರೋಡ್ಗಳು ಆಗಿರಲಿಲ್ಲ, ಇವತ್ತು ನಮ್ಮೂರಿಗೂ 50 ಲಕ್ಷ ರೂಪಾಯಿ ಹಾಕಿದ್ದಾರೆ ಅಂತೇಳಿ. ನಾನು ಅನ್ಕೊಂಡಿದ್ದೆ ಉಪ್ಪಾರ ಜನಾಂಗ ಇರೋ ಕಡೆ ಎಲ್ಲ ಬಹಳಷ್ಟು ಅಭಿವೃದ್ಧಿ ಆಗ್ಬಿಟ್ಟಿದೆ ಅನ್ನೋದ್ರಲ್ಲಿ ಅನ್ಕೊಂಡಿದ್ದೆ ಮೊದಲು. ಯಾಕೆ 25 ವರ್ಷ ಆಡಳಿತ ಮಾಡಿದಂಥವ್ರು ಇಲ್ಲಿ ಏನೆಲ್ಲ ಮಾಡಿಬಿಟ್ಟಿದ್ದಾರೆ ಅಂತ ಅನ್ಕೊಂಡಿದ್ವಿ ನಾವು. ನಾಗರಾಜಪ್ಪನವ್ರು ಹೇಳಿದ್ರಲ್ಲ ನಮ್ಮ ದರ್ಖಾಸ್ತು ಕಮಿಟಿಯ ಉಪಾಧ್ಯಕ್ಷರು, ಅಲ್ಲಲ್ಲಿ ಪಕ್ಕದ ಗ್ರಾಮ ರಂಗನಾಥ್ಪುರ, ಆ ಗ್ರಾಮದಲ್ಲಿ ಹೋಗಿ ನೋಡಿದ್ರೂ ನಿಮಗೆ ಒಂದು ಚರಂಡಿ ಇರಲಿಲ್ಲ, ಒಂದು ರಸ್ತೆ ಇರಲಿಲ್ಲ, ಮನೆಗಳು ಇನ್ನು ಗುಡಿಸಲು ಮನೆಗಳಿರುವಂಥದ್ದು, ಈ ಪರಿಸ್ಥಿತಿ ಇರುವಂಥದ್ದು. ನಾನು ಹೇಳ್ತಿರೋದು ಬರೀ ರಂಗನಾಥ್ಪುರದ ಪರಿಸ್ಥಿತಿ ಅಲ್ಲ, ಉಪ್ಪಾರು ಎಲ್ಲೆಲ್ಲಿದ್ದಾರೆ ಉಪ್ಪಾರ ಜನಾಂಗದವರು ಅಲ್ಲೆಲ್ಲ ಪರಿಸ್ಥಿತಿಗಳು ಇದೇ ತರದ ಪರಿಸ್ಥಿತಿಗಳು. ಶಿವಕುಮಾರ್, ದೇವರಹಳ್ಳಿ, ಅಮೋಕ್ ಟಿವಿ, ಗುಂಡ್ಲುಪೇಟೆ. ಜಲಜೀವನ್ ಮಿಷನ್ ಯೋಜನೆಯಡಿ ಗ್ರಾಮೀಣ ಪ್ರದೇಶದ ಎಲ್ಲ ಮನೆಗಳಿಗೆ ನಲ್ಲಿಗಳ ಮೂಲಕ ಕುಡಿಯುವ ನೀರು ಸಂಪರ್ಕ ಕಲ್ಪಿಸುವ ಪ್ರಧಾನಮಂತ್ರಿಯವರ ಮಹತ್ವಾಕಾಂಕ್ಷೆ ಕಾರ್ಯಕ್ರಮವನ್ನು ಜಿಲ್ಲೆಯಲ್ಲಿ ಇನ್ನಷ್ಟು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಬೇಕೆಂದು ಚಿಕ್ಕಬಳ್ಳಾಪುರ ಲೋಕಸಭಾ ಸದಸ್ಯರಾದ ಬಿಎನ್ ಬಚ್ಚೇಗೌಡ ಬೆಂಗಳೂರು ಗ್ರಾಮಾಂತರದಲ್ಲಿ ಹೇಳಿದರು. ಬೆಂಗಳೂರು ಗ್ರಾಮಾಂತರದ ಜಿಲ್ಲಾ ಪಂಚಾಯಿತಿ ದೇವನಹಳ್ಳಿಯ ಬೀರಸಂದ್ರದ ಜಿಲ್ಲಾಡಳಿತ ಭವನದಲ್ಲಿ ದಿಶಾ ಸಮಿತಿ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆ ಹಾಗೂ ಆಸ್ಪತ್ರೆಯ ವ್ಯವಸ್ಥೆ ತೃಪ್ತಿಕರವಾಗಿದೆ. ಸಾಂಸ್ಥಿಕ ಹಾಗೂ ಸುರಕ್ಷಿತ ಹೆರಿಗೆಗಳಿಗೆ ಆದ್ಯತೆ ನೀಡಬೇಕು. ಚಿಕಿತ್ಸೆಗೆ ಬರುವ ಮಹಿಳೆಯರು ಹಾಗೂ ಸಾರ್ವಜನಿಕರೊಂದಿಗೆ ವೈದ್ಯಕೀಯ ಮತ್ತು ಅರೆ ವೈದ್ಯಕೀಯ ಸಿಬ್ಬಂದಿ ಸೌಜನ್ಯದಿಂದ ವರ್ತಿಸಿ ಸರ್ಕಾರಿ ಆಸ್ಪತ್ರೆಗಳ ಬಗೆಗೆ ಭರವಸೆ ಹೆಚ್ಚಿಸಬೇಕು ಎಂದು ಹೇಳಿದರು. ಗ್ರಾಮೀಣ ಕುಡಿಯುವ ನೀರು ಯೋಜನೆ, ರಾಷ್ಟ್ರೀಯ ಗ್ರಾಮೀಣ ಕುಡಿಯುವ ನೀರು, ಜಿಲ್ಲೆಯ ಗುರಿ ಬಂದು 1198 ಡಿಪಿಆರ್ ಅಂದ್ರೆ ಡಿಟೈಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಬಂದು ಫೈನಲೈಸ್ ಆಗಿ 1198 ಆಗಿದೆ. ವರ್ಕ್ ಟೆಂಡರ್ 1182 ಈಗ ವರ್ಕ್ಸ್ ಆರ್ಡರ್ ಇಶ್ಯೂ ಮಾಡಿದ್ದೀರಿ. ಉಳಿಕೆ ಕಾಮಗಾರಿಗಳನ್ನು ಈಗ ಪ್ರಾರಂಭಿಸಬೇಕಾಗಿ ತಿಳಿಸಿದ್ದೀರಿ ಅವರಿಗೆ. ಕಾಮಗಾರಿಗಳು ಡ್ರಿಂಕಿಂಗ್ ವಾಟರ್ ಇದಕ್ಕೆ ಮತ್ತು ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ NHM ಅಂತ ನ್ಯಾಷನಲ್ ಹೆಲ್ತ್ ಮಿಷನ್ನಲ್ಲಿ ಬಹಳ ತೃಪ್ತಿಕರವಾಗಿ ಕೆಲಸ ಮಾಡಿದ್ದಾರೆ. ಇದರಲ್ಲಿ ಔಷಧ ವಿತರಣೆ ಇರಬಹುದು, ಹೆರಿಗೆ ಮಾಡಿರ್ತಕ್ಕಂಥವ್ರಿಗೆ ಇರಬಹುದು, ವಿವಿಧ ರೀತಿಯ ಪರೀಕ್ಷೆಗಳು, ಲ್ಯಾಬೊರೇಟರಿ ಅದರ್ ಥಿಂಗ್ಸ್ ಪರೀಕ್ಷೆಗಳು, ಆರ್ಥಿಕ ಗುರಿ ಎಲ್ಲಾನು ಬಹಳ ಚೆನ್ನಾಗಿ ಉಪಯೋಗಿಸಿಕೊಂಡಿದ್ದಾರೆ ಡಿಸ್ಟಿಕ್ ಹೆಲ್ತ್ ಆಫೀಸರು. ಜೊತೆಗೆ ನಾನು ಅವರಿಗೆ ಆದೇಶ ಅಂದರೆ ಅವರಿಗೆ ತಿಳಿಸಿದ್ದೀನಿ, ಜನೌಷಧಿ ಮಳಿಗೆಗಳನ್ನು ಅಂದರೆ ಪ್ರಧಾನಮಂತ್ರಿ ಜನೌಷಧಿ ಮಳಿಗೆಗಳನ್ನು ದೊಡ್ಡಬಳ್ಳಾಪುರದಲ್ಲಿ 4 ತೆಗಿಬೇಕು. ಹೊಸಕೋಟೆನಲ್ಲೂ ಅಷ್ಟೇ, ದೇವನಹಳ್ಳಿನಲ್ಲೂ ಈಗಾಗಲೇ ಒಂದಿದೆ ದೇವನಹಳ್ಳಿ ಆಸ್ಪತ್ರೆ ತಾಲೂಕು ಆಸ್ಪತ್ರೆಗಳಲ್ಲಿ ಮತ್ತು PHC ಕೇಂದ್ರಗಳಲ್ಲೂ ಈ ಔಷಧಿಗಳನ್ನು ಕೊಡುವಂಥ ವಿಷಯದಲ್ಲಿ ಔಷಧಿಗಳನ್ನು 675 ಹೆಚ್ಚು ಔಷಧಿಗಳು ಇವತ್ತು ಇದರಲ್ಲಿ ಕೊಡ್ತಾ ಇದ್ದಾರೆ. ಯಾವುದರಲ್ಲಿ ಜನೌಷಧಿ ಮಳಿಗೆಗಳಲ್ಲಿ ಇದು ಇನ್ನೂ ಹೆಚ್ಚು ಸರಬರಾಜು ಆಗಬೇಕು, ಇದಕ್ಕೆ ಡಿಮ್ಯಾಂಡ್ ಬೇಸ್ ಇರಬೇಕು ಮತ್ತು SC ST ಸಮಾಜ ಹೆರಿಗೆ ಆದಂಥವರಿಗೆ ಹಣ ಕೊಡುವಂಥದ್ದು ಬಹಳ ಕಡಿಮೆ ಮಾಡಿದ್ದಾರೆ. 1,000 ರೂಪಾಯಿ ಕೊಡೋದು, ಆಮೇಲೆ ಹೋಗುವಾಗ ಒಂದು 2,000 ರೂಪಾಯಿ ಇಂಜೆಕ್ಷನ್ ಕೊಡ್ತಾರೆ. ಜಿಲ್ಲಾ ಪಂಚಾಯಿತಿ ಉಪಕಾರ್ಯದರ್ಶಿ ನಾಗರಾಜ, DRDA ಯೋಜನಾ ನಿರ್ದೇಶಕ ವಿಠಲ ಸೇರಿದಂತೆ ವಿವಿಧ ಇಲಾಖೆಗಳ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಸಮಿತಿಯ ನಾಮನಿರ್ದೇಶಿತ ಸದಸ್ಯರು ಸಭೆಯಲ್ಲಿ ಭಾಗವಹಿಸಿದ್ದರು. DC ಶಂಕರ್, ಅಮೋಕ್ ಟಿವಿ, ದೇವನಹಳ್ಳಿ. ಚಿಂತಾಮಣಿ ತಾಲೂಕಿನ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಚಿಲಕಲ ನೇರ್ಪು ಹೋಬಳಿಯ ಕೆಂಚಾರ್ಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಗ್ರಾಮಗಳಿಗೆ ಕಾಂಗ್ರೆಸ್ ಮುಖಂಡ ಪುಟ್ಟ ಅಂಜಿನಪ್ಪ ಪ್ರತಿ ಮನೆ ಮನೆಗೆ ಭೇಟಿ ನೀಡಿ ಜನರ ಕಷ್ಟ ಸುಖಗಳನ್ನು ವಿಚಾರಿಸಿದರು.
ಈ ಸಂದರ್ಭದಲ್ಲಿ ಪುಟ್ಟಂಜಿನಪ್ಪ ಮಾತನಾಡಿ 2023 ಚುನಾವಣೆ ಅಖಾಡಕ್ಕೆ ಈಗಾಗಲೇ ಪ್ರತಿ ಗ್ರಾಮಕ್ಕೆ ಭೇಟಿ ಕೊಟ್ಟು ಮನೆ ಮನೆಯಲ್ಲೂ ಜನರ ಮನ ಗೆಲ್ಲಲು ಕಷ್ಟ ಕಾರ್ಪಣ್ಯಗಳ ಬಗ್ಗೆ ವಿಚಾರಿಸಿ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯ ಕುರಿತು ಚರ್ಚಿಸಿದ್ದೇನೆ. ಒಮ್ಮೆ ಅವಕಾಶ ಕೊಟ್ಟು ಗೆಲ್ಲಲು ಅನುವು ಮಾಡಿಕೊಟ್ಟರೆ ಗ್ರಾಮಗಳ ಅಭಿವೃದ್ಧಿ, ಮೂಲಭೂತ ಸೌಕರ್ಯ, ಹಳ್ಳಿಗಳಿಗೆ ರಸ್ತೆ ಸಂಪರ್ಕ, ಬಡವರಿಗೆ ವಸತಿ ನಿವೇಶನ ಸೌಲಭ್ಯಗಳನ್ನು ಒದಗಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದರು. ಬಹಳ ವಿಶೇಷವಾಗಿ ಜನಗಳಿಗೆ ಮೂಲಭೂತ ಸೌಕರ್ಯಗಳ ಈ ರಸ್ತೆ ಅಭಿವೃದ್ಧಿ ವಿಚಾರಕ್ಕೆ ಬಂದಾಗ ರಸ್ತೆಗಳಿಗಾಗಲೇ ಸ್ವಲ್ಪ ಮಟ್ಟಿಗೆ ಸುಧಾರಿಸಿರೋಂಥದ್ದು ಮತ್ತು ಸಂಪರ್ಕ ರಸ್ತೆಗಳು ಹದಗೆಟ್ಟಿರೋಂಥದ್ದು ಅವೆಲ್ಲನ್ನು ಸಹ ನಿರ್ಮಾಣ ಮಾಡಬೇಕಾಗಿದೆ. ಮತ್ತು ಸಾರ್ವಜನಿಕರು ಏನು ಇದರಲ್ಲಿ 50 ಫಾರ್ಮ್ 50 ಹಾಕ್ಕೊಂಡು ಸಾಗುವಳಿ ಚೀಟಿಗಳಿಗೆ ಕಾಯ್ತಾ ಇರೋಂಥದ್ದನ್ನು ಸಹ ನೋಡ್ತಾ ಅಂಥವನ್ನೆಲ್ಲನೂ ಸಹ ಅವ್ರಿಗೆ ಪರ್ಮನೆಂಟ್ ಸೊಲ್ಯೂಷನ್ ಮಾಡ್ಕೊಳ್ಳೋಂಥದ್ದು ಮತ್ತು ಸರ್ಕಾರಿ ಜಾಗಗಳಲ್ಲಿ ಮನೆಗಳು ಕಟ್ಕೊಂಡಿರೋಂಥ ಅವ್ರಿಗೆ ಕಾಯಂ ಹಕ್ಕುಪತ್ರ ವಿತರಣೆ ಮಾಡಿಸೋಂಥದ್ದು ಮೊದಲೇ ಮತ್ತು ಒಂದು ಗ್ರಾಮದಿಂದ ಇನ್ನೊಂದು ಗ್ರಾಮಕ್ಕೆ ಕನೆಕ್ಟಿವಿಟಿ ರಸ್ತೆಗಳನ್ನ ಅಭಿವೃದ್ಧಿಪಡಿಸಿ ವಿಶೇಷವಾಗಿ ಸಾರಿಗೆ ಇಲಾಖೆ ಸರ್ಕಾರದ ಯೋಜನೆ ಏನಿದೆ ಗ್ರಾಮೀಣ ಭಾಗದ ಮಕ್ಕಳು ಭಾಳಷ್ಟು ಶಾಲೆಗಳಿಗೆ ಹೋಗೋದಕ್ಕೆ ಬಳಲ್ತಾ ಇದ್ದಾರೆ. ಸುಮಾರು ದಿನಕ್ಕೆ 4 ಕಿಲೋಮೀಟರ್. ಚಿಲಕಲ ನೇರ್ಪು ಹೋಬಳಿಯಲ್ಲಿ ಬಹಳಷ್ಟು ಮೂಲಭೂತ ಸೌಕರ್ಯಗಳ ಕೊರತೆಯಿದ್ದು ಗ್ರಾಮಗಳ ಮಧ್ಯೆ ಸಂಪರ್ಕ ಬೆಳೆಸುವ ರಸ್ತೆಗಳಿಲ್ಲ. ಸಮಯಕ್ಕೆ ಸರಿಯಾಗಿ ಕೆಎಸ್ಆರ್ಟಿಸಿ ಬಸ್ ಸೌಕರ್ಯಗಳಿಲ್ಲ. ವಾಹನಗಳು ಓಡಾಡಲು ರಸ್ತೆಗಳಂತೂ ಮೊದಲೇ ಇಲ್ಲ. ಇವೆಲ್ಲವುಗಳ ಮಧ್ಯೆ ಜ್ವಲಂತ ಸಮಸ್ಯೆಗಳನ್ನು ಈ ಭಾಗದ ಜನತೆ ಅನುಭವಿಸುತ್ತಿದ್ದರೂ ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ಇತ್ತ ಗಮನ ಹರಿಸದೇ ಇರುವುದು ವಿಪರ್ಯಾಸ ಎಂದು ತಿಳಿಸಿದರು. ಒಂದು ಕ್ರಿಯಾ ಯೋಜನೆ ರೂಪಿಸ್ಕೊಂಡು ಕಾರ್ಯಗತ ಮಾಡೋದಕ್ಕೆ ಅವರು ಮಾನಸಿಕವಾಗಿ ಸಿದ್ಧರಿರಬೇಕು ರಾಜಕಾರಣಿಗಳು. ಇದರ ನಾವು ಬಂದ್ವಿ ಹೋದ್ವಿ ಅಂತೇಳಿ ರಾಜಕಾರಣ ಮಾಡಿಕೊಂಡು ಹೋಗೋದ್ರಿಂದ ಏನೂ ಆಗ್ತಾ ಇರೋದಿಲ್ಲ ಮತ್ತು ಪ್ರಯೋಜನವೂ ಆಗೋದಿಲ್ಲ. ಗ್ರಾಮೀಣದ ಭಾಗದ ಜನತೆಯಲ್ಲಿ ಇವತ್ತು ದಿನ ಸಾರಿಗೆ ಬಸ್ ವ್ಯವಸ್ಥೆ ಮರೀಚಿಕೆ ಆಗಿದೆ. ಈ ಒಂದು ಗ್ರಾಮಾಂತರ ಇಂಟೀರಿಯರ್ ನಾವು ವಿಲೇಜಸ್ಗೆ ಹೋಗ್ಬಿಟ್ರೆ ಅವರು ಸರ್ಕಾರಿ ಬಸ್ಸು ನೋಡೇ ಇಲ್ಲ ಏನೋ ಸಹ. ಈ ಸಂದರ್ಭದಲ್ಲಿ ಅಕ್ಕುಲಪ್ಪ, ಗೋವಿಂದಪ್ಪ, ಸಾಲಮಾಕಲಹಳ್ಳಿ ವೆಂಕಟರಮಣ, ನಂದನ ಹೊಸಳ್ಳಿ ವೆಂಕಟೇಶ್, ಬುರುಡುಗೊಂಟೆ ಶಿವ, ಸುಬ್ರಹ್ಮಣಿ ನಾಗರಾಜ್, ಅಪ್ಪಸಾನಹಳ್ಳಿ ವೆಂಕಟರೆಡ್ಡಿ, ಮಿಟ್ಟಹಳ್ಳಿ ರೆಡ್ಡಪ್ಪ, ಅಂಜಿ ಮತ್ತಿತರರು ಹಾಜರಿದ್ದರು. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಬದಲಾದ ಕಾಲಘಟ್ಟದಲ್ಲಿ ಸರ್ಕಾರಗಳು ಬದಲಾಗುತ್ತಿವೆ, ಶಾಸಕರು ಬದಲಾಗುತ್ತಿದ್ದಾರೆ. ಗ್ರಾಮಗಳ ಪರಿಸ್ಥಿತಿ ಇಂದಿಗೂ ಬದಲಾವಣೆ ಆಗಲೇ ಇಲ್ಲ. ಸ್ವಾತಂತ್ರ್ಯ ಬಂದು 70 ದಶಕಗಳೇ ಕಳೆದರೂ ಈ ಜಿಲ್ಲೆಯಲ್ಲಿ ಇಂದಿಗೂ ಗುಡಿಸಲುಗಳಲ್ಲೇ ಜನ ವಾಸ ಮಾಡುವ ಪರಿಸ್ಥಿತಿ ಇದೆ. ಶೌಚಾಲಯದ ಮುಖವನ್ನೇ ನೋಡದ ಗ್ರಾಮ ಇಂದಿಗೂ ಇದೆ ಅಂದ್ರೆ ನೀವು ನಂಬ್ತೀರಾ? ಈ ಕುರಿತು ಒಂದು ವರದಿಯಲ್ಲಿದೆ, ನೋಡಿ. ಜೋತು ಬಿದ್ದಿರುವ ಗುಡಿಸಲುಗಳು, ಗುಡಿಸಲುಗಳಲ್ಲೇ ಸಂಸಾರ ಸಾಗಿಸುತ್ತಿರುವ ಬಡಜೀವಿಗಳು, ಶೌಚಾಲಯಗಳ ಮುಖವನ್ನೇ ನೋಡದ ಮುಗ್ಧ ಮುಖಗಳು, ಈ ದಯಾನೀಯ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿಗೆ ಹೊಂದಿಕೊಂಡಿರುವ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಕೆಂಚಾರ್ನಹಳ್ಳಿ ಗ್ರಾಮ ಪಂಚಾಯಿತಿಗೆ ಒಳಪಡುವ ಶೆಟ್ಟಿ ನಾಯಕನಹಳ್ಳಿ ಗ್ರಾಮದಲ್ಲಿ ಗ್ರಾಮದಲ್ಲಿ ಸುಮಾರು 20ಕ್ಕೂ ಹೆಚ್ಚು ಗುಡಿಸಲುಗಳು, ಮನೆಗಳು ಇದ್ದು ಒಂದೊಂದು ಗುಡಿಸಿಲಿನಲ್ಲಿ 5-6 ಜನ ಕುಟುಂಬದ ಸದಸ್ಯರು ಇಕ್ಕಟ್ಟಿನಲ್ಲೇ ವಾಸ ಮಾಡುತ್ತಿದ್ದಾರೆ. ಇವರು ಸುಮಾರು 20 ಕುಟುಂಬಗಳು 30 ವರ್ಷಗಳಿಂದ ಇದೇ ಗ್ರಾಮದಲ್ಲಿ ವಾಸವಿದ್ದು ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದ್ದಾರೆ. ಹೀಗಾಗಿ ಅಧಿಕಾರಿಗಳು ಜನಪ್ರತಿನಿಧಿಗಳ ವಿರುದ್ಧ ಗ್ರಾಮಸ್ಥರು ಇಡಿ ಶಾಪ ಹಾಕುತ್ತಿದ್ದಾರೆ. ಮನೆಯಲ್ಲಿ ಮುಂದೆ ಕರೆಂಟ್ ಇಲ್ಲ, ಏನಿಲ್ಲ, ಸುತ್ತಮುತ್ತಲು ಎಲ್ಲ ಇದು ಕಲ್ಲು ಗುಡಿಸಲು ನೋಡಿ ಸರ್. ಸೊಳ್ಳೆ ಬಂದರೆ ಏನಂದರೆ ನಮ್ಮ ಇದು ಮಾಡ್ತಾ ಇಲ್ಲ. ಯಾರು ಸರ್ ನಮ್ಗೆ ಇದು ಮಾಡ್ತಾ ಇರೋದು? ನಮಗೆ ವ್ಯವಸ್ಥೆ ಮಾಡ್ತಾರೆ, ಎಮ್ಮೆಲ್ ಇಲ್ಲ, ಏನಿಲ್ಲ, ಏನು ಸರ್ ನಾವು ಮಾಡೋದು? ಗುಡಿಸಲಿಂದ ವಾಸ ಮಾಡೋಕ್ಕಾಗುತ್ತಾ? ಚಿಕ್ಕ ಮಕ್ಕಳು ಏನು ಮಾಡೋದು ಸರ್ ನಾವು? ಅದರಿಂದ ನಮ್ಮ ಪರಿಸ್ಥಿತಿ ನಿಮಗೆಲ್ಲ ಹೇಳ್ತಾ ಇದ್ದೀವಿ, ಬಂದು ಇದೆಲ್ಲ ವ್ಯವಸ್ಥೆ ಮಾಡಿದ್ರೆ ನಮ್ಗೆ ಒಳ್ಳೇದಾಗುತ್ತೆ. ಅವ್ರು ಪ್ರಶ್ನೆ ಮಾಡಿದ್ರೆ 150 ಕೊಡ್ತಾರೆ, 1 ಕ್ವಾರ್ಟರ್ ಕೊಡ್ತಾರೆ, ಓಟ್ ಹಾಕಪ್ಪ ಅಂತಾರೆ. ಆ ಓಟ್ ಹಾಕ್ಬಿಟ್ರೆ ನಾಳೆ ಬರ್ತೇವೆ, ಮೊನ್ನೆ ಸಾಯಂಕಾಲ ಬರ್ತೇವೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಹೋಗ್ಬಿಡ್ತಾರೆ, ಬರಲ್ಲ, ಏನಿಲ್ಲ.
ಇನ್ನು ಶಿಡ್ಲಘಟ್ಟ ಶಾಸಕ ವಿ ಮುನಿಯಪ್ಪ ಈ ಗ್ರಾಮದ ಕಡೆ ಮುಖ ಮಾಡಿಲ್ಲ. ಚಿಂತಾಮಣಿ ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ಶಾಸಕರಿಗೆ ಕಚೇರಿ ಇದ್ದು 5 ವರ್ಷಗಳಿಂದ ಅತ್ತ ಕಡೆ ಮುಖ ಮಾಡಿಲ್ಲ. ಇನ್ನು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಬಂದ ಪುಟ್ಟ ಹೋದ ಪುಟ್ಟ ಅಂದ ಹಾಗೆ ಆಗಿದೆ. ಕೇವಲ ಚುನಾವಣೆ ಸಂದರ್ಭದಲ್ಲಿ ಮತ ಕೇಳಲು ಮನೆ ಬಾಗಿಲಿಗೆ ಹೋಗುವ ಜನಪ್ರತಿನಿಧಿಗಳಿಗೆ ಈ ಬಾರಿ ಮಾರಿ ಹಬ್ಬ ಮಾಡೋದಾಗಿ ಅಲ್ಲಿನ ಗ್ರಾಮಸ್ಥರು ವಾರ್ನಿಂಗ್ ಮಾಡಿದ್ದಾರೆ. ಮಳೆ ಬಂದು ನೆಂದೆ ಸೊಳ್ಳೆಗಳು ಖರ್ಚು ಅದು ಇರುವೆಗಳು ಖರ್ಚು ನನ್ನ ಮಗು ಪರಿಸ್ಥಿತಿ ನೋಡಿ ಹೆಂಗೈತ. ಅವ್ರೇನು ಅನ್ನ ತಿಂತಾರ ತಿಂತಾರ ಅವ್ರ ಮಕ್ಕ ಮುಚ್ಚ ಓಟ್ ಬರುವಾಗ ಏನು ತಿನ್ಕೊಂಡು ಬರೋದು ಅವ್ರ ತಿನ್ಕೊಂಡು ಬರೋದ ಅವ್ರಿಗೂ ಈ ಥರ ಆದರೆ ಮಕ್ಕಳಿಗೆ ಆಗ ಅರ್ಥ ಆಗುತ್ತೆ. ಯಾಕೆಂದ್ರೆ ನಾವು ಬಡವರು ಅದಕ್ಕೇನು ಕೇಳಲ್ಲ ಅಂತ ಅವ್ರಿಗೆ ನೆಗ್ಲೆಟು. ಈ ಸತಿ ಬರಬೇಕು ಪರಕೆದಲ್ಲೇ ಹೊಡಿತೀವಿ ಎಲ್ಲ ತಗೊಂಡು ಹೊಡಿತೀವಿ ಹತ್ತುಕೊಂಡು ಆ ಥರ ಮಾಡ್ತೀವಿ. ಯಾವನ ಬರಬೇಕು ಅಂತ ಕಾಯ್ಕೊಂಡು ಇದ್ದೀವಿ. ಆಸ್ಪತ್ರೆಗೆ ಹೋದರೆ 100 ರೂಪಾಯಿ ಎಲ್ಲ ಖರ್ಚು 500 ರೂಪಾಯಿ 1000 ರೂಪಾಯಿ ಈ ಥರ ನಾವು ಬಡವ್ರಿ ಆ ಕಡೆಯಿಂದ ಬರೋದು. ಕೂಲಿ ಮಾಡಿದ್ರೆ ಅನ್ನ ಇಲ್ಲ ಅಂದರೆ ಇಲ್ಲ ಈ ಥರ ಇದ್ದೀವಿ. ಒಟ್ಟಿನಲ್ಲಿ ಶೆಟ್ಟಿ ನಾಯಕನಹಳ್ಳಿ ಗ್ರಾಮಕ್ಕೆ ಹೋಗಲು ರಸ್ತೆಯೂ ಇಲ್ಲ, ಕುಡಿಯುವ ನೀರಿನ ಸೌಲಭ್ಯವೂ ಇಲ್ಲ. ಮಳೆ ಬಂದರೆ ಗುಡಿಸಲು ಮೇಲೆ ಬಿದ್ದು ಪ್ರಾಣ ಹೋಗುವ ಭಯ ಒಂದು ಕಡೆ, ಗುಡಿಸಲುಗಳ ಸುತ್ತಲೂ ಇರುವ ತಿಪ್ಪೆ ಗುಂಡಿಗಳಿಂದ ಸೊಳ್ಳೆಗಳಿಂದ ಸಾಂಕ್ರಾಮಿಕ ರೋಗಗಳ ಕಾಟ ಮತ್ತೊಂದು ಕಡೆ. ಇನ್ನಾದರೂ ಅಲ್ಲಿನ ಜನಪ್ರತಿನಿಧಿಗಳು ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಗ್ರಾಮದ ಜನರ ಸಂಕಷ್ಟಕ್ಕೆ ಮುಕ್ತಿ ಕಾಣಿಸುತ್ತಾರೋ ಇಲ್ಲವೋ ಅನ್ನೋದನ್ನ ಕಾದು ನೋಡಬೇಕು. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.